ಜನರೇ ಎಚ್ಚರ ಕೊರೋನಾ ಹಾಟ್ಸ್ಪಾಟ್ ಆಗಿದೆ ಕರ್ನಾಟಕ ದೇಶದಲ್ಲಿ ವೈರಸ್ ಇಳಿಕೆ ರಾಜ್ಯದಲ್ಲಿ ಮಾತ್ರ ಪರಿಸ್ಥಿತಿ ಇನ್ನೂ ಗಂಭೀರ ಸಕ್ರಿಯ ಕೇಸ್ನಲ್ಲಿ ರಾಜ್ಯ ಎರಡನೇ ಸ್ಥಾನ ಸಾವಿನಲ್ಲಿ ಮೂರನೇ ಸ್ಥಾನ ಚಳಿಗಾಲದಲ್ಲಿ ಇನ್ನೂ ಹೆಚ್ಚಾಗುತ್ತಾ ಮಹಾಮಾರಿ ಕೊರೋನಾ ಆರ್ಭಟ ಇದೇ ಇವತ್ತಿನ ಜನದನಿ ವಿಶೇಷ ನಾನು ಲಿಖಿತ ಲಿಖಿತಾಗಿರೇಶ್ ರಾಜ್ಯದ ಜನರೇ ಎಚ್ಚರ ಕ್ರೂರಿ ಕೊರೋನಾ ಬಗ್ಗೆ ನಿರ್ಲಕ್ಷ್ಯ ಬೇಡ ಕೊರೋನಾ ಹಾಟ್ಸ್ಪಾಟ್ ಆಗಿದೆ ಕರ್ನಾಟಕ ರಾಜ್ಯ ದೇಶದಲ್ಲಿ ವೈರಸ್ ಇಳಿಕೆ ಆಗಿದೆ ಆದ್ರೆ ರಾಜ್ಯದಲ್ಲಿ ಮಾತ್ರ ಇನ್ನೂ ಗಂಭೀರವಾಗಿದೆ ಪರಿಸ್ಥಿತಿ ಸಕ್ರಿಯ ಕೇಸ್ನಲ್ಲಿ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಸಾವಿನ ಸಂಖ್ಯೆಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಕೊರೋನಾ ಮೃತ್ಯು ಕೂಪದಲ್ಲಿ ಈಗಾಗಲೇ ಹತ್ತು ಸಾವಿರ ದಾಟಿದೆ ಮೃತರ ಸಂಖ್ಯೆ ಇದು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯವೋ ಅಥವಾ ಜನರ ಬೇಜವಾಬ್ದಾರಿಯೋ ಕೊರೋನಾ ನಿಯಂತ್ರಣವೇ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಆರಂಭಕ್ಕೆ ಕೊರೋನಾ ವೈರಸ್ಗೆ ಲಸಿಕೆ ಸಿಗಲಿದೆಯಂತೆ ನಿಜಕ್ಕೂ ಸದ್ಯದ ಪರಿಸ್ಥಿತಿಗೆ ಏನು ಕಾರಣ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಕಾರಣ ಕೊರೋನಾವನ್ನ ಸದ್ಯದ ಹಂತದಲ್ಲಿ ನಿಯಂತ್ರಣ ಮಾಡೋದು ರಾಜ್ಯ ಸರ್ಕಾರಕ್ಕೆ ನಿಜಕ್ಕೂ ಒಂದು ದೊಡ್ಡ ಸವಾಲಾಗಿದೆ ಜುಲೈ ವೇಳೆಗೆ ಜನರಿಗೆ ಲಸಿಕೆ ಲಭ್ಯವಾಗುತ್ತೆ ಅಂತಾರಂತೆ ಕೇಂದ್ರ ಆರೋಗ್ಯ ಸಚಿವರು ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯವಾಗುತ್ತೆ ಅನ್ನುವಂಥದ್ದು ಯಾಕಂತಂದ್ರೆ ಈಗಾಗಲೇ ಕೊರೋನಾ ಹಾಟ್ಸ್ಪಾಟ್ ಆಗಿದೆ ಕರ್ನಾಟಕ ರಾಜ್ಯ ಸಾರ್ವಜನಿಕ ಸ್ಥಳಗಳಲ್ಲಿ ಜನ ಹೆಚ್ಚಾಗಿ ಸೇರ್ತಾ ಇದ್ದಾರೆ ಮಾಸ್ಕ್ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಷ್ಟು ಕೂಡ ಜನ ಮೈಮರಿತಾ ಇದ್ದಾರೆ ಸರಿಯಾದ ರೀತಿಯಲ್ಲಿ ಮಾಸ್ಕ್ ಧರಿಸ್ತಾ ಇಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿಲ್ಲ ಜನರ ಬೇಜವಾಬ್ದಾರಿ ಕೂಡ ಇವತ್ತಿನ ಈ ಒಂದು ಪರಿಸ್ಥಿತಿಗೆ ಕಾರಣವಾಗಿದೆ ಕೊರೋನಾ ಮೃತ್ಯು ಕೂಪದಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ ಇದು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯವ ಅಥವಾ ಜನರ ಬೇಜವಾಬ್ದಾರಿತನವ ಕೊರೋನಾ ನಿಯಂತ್ರಣವೇ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಸವಾಲಾಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಜನರೇ ಅಂತರ ಇರಲಿ ಎಚ್ಚರಿಕೆ ಇರಲಿ ರಾಜ್ಯದ ಜನರೇ ಎಚ್ಚರ ಕ್ರೂರಿ ಕೊರೋನಾ ಬಗ್ಗೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಬೇಡ ಕೊರೋನಾ ಬಗ್ಗೆ ಎಚ್ಚರ ಇರಲಿ ಪ್ರಾರಂಭದಿಂದಲೂ ಭಯ ಬೇಡ ಅಂತ ಹೇಳ್ತಾ ಇದೀವಿ ಆದ್ರೆ ಇವತ್ತು ಜನ ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆ ಎಚ್ಚರಿಕೆನೂ ಇಲ್ಲ ಜಾಗೃತಿನೂ ಇಲ್ಲ ಭಯವೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕೆಲವು ಕಡೆಗಳಲ್ಲಿ ವರ್ತಿಸ್ತಾ ಇದ್ದಾರೆ ಸೊ ಅದೇ ಇವತ್ತಿನ ಈ ಒಂದು ಸ್ಥಿತಿಗೆ ಕಾರಣನ ಅನ್ನುವಂಥದ್ದು ಅದರ ಜೊತೆಗೆ ಯಾವ ರೀತಿಯಾದಂತಹ ಒಂದು ಜಾಗೃತಿ ವಹಿಸಬೇಕು ಮತ್ತೆ ಯಾವ ರೀತಿಯಾದಂತಹ ಒಂದು ಎಚ್ಚರಿಕೆ ಈ ವಿಚಾರದಲ್ಲಿ ಇರಬೇಕು ಅನ್ನುವಂತಹ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಖ್ಯಾತ ಹೋಮಿಯೋಪತಿ ವೈದ್ಯರಾದಂತಹ ಡಾಕ್ಟರ್ ಬಿ ಟಿ ರುದ್ರೇಶ್ ಅವರಿದ್ದಾರೆ ಡಾಕ್ಟರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಡಾಕ್ಟರ್ ಈ ಒಂದು ಕೊರೋನಾ ವೈರಸ್ ಬಗ್ಗೆ ಸಾಕಷ್ಟು ಒಂದು ಎಚ್ಚರಿಕೆಯನ್ನ ಮೂಡಿಸುವಂತಹ ಕೆಲಸವನ್ನ ಪ್ರಾರಂಭದಿಂದಲೂ ಕೂಡ ಮಾಡ್ತಾ ಬರ್ತಾ ಇದ್ದೀವಿ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಜನ ಅದ್ರ ಬಗ್ಗೆ ಮರಿತಾ ಇದ್ದಾರೆ ಅಥವಾ ಇರುವಂತಹ ಗೈಡ್ಲೈನ್ಸ್ ಗಳನ್ನ ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ ಬಹುಶಃ ಇದು ಇವತ್ತಿನ ಈ ಒಂದು ಸ್ಥಿತಿಗೆ ಕಾರಣವಾಯ್ತಾ ಒಂದು ಜನರಲ್ಲಿರುವಂತಹ ಒಂದು ಬೇಜವಾಬ್ದಾರಿತನ ಮತ್ತು ಹಲವು ವಿಚಾರಗಳಲ್ಲಿ ಸರ್ಕಾರವೂ ಕೂಡ ಕೆಲವೊಂದು ಎಡವಟ್ಟುಗಳನ್ನ ಮಾಡಿದೆ ಸೊ ಒಟ್ಟಾರಿಯಾಗಿ ಇವತ್ತಿನ ಈ ಒಂದು ಸ್ಥಿತಿಗೆ ಏನ್ ಕಾರಣ ಅಂತ ಹೇಳ್ತೀರಿ ಮೊದಲನೇದಾಗಿ ನನ್ನ ಪ್ರಕಾರ ಐ ಐ ಐ ವುಡ್ ಗೋ ವಿತ್ ಪೀಪಲ್ ಕ್ಯಾಲಸ್ನೆಸ್ ಅವರ ನಾಗರಿಕ ಅಶಿಸ್ತು ಪರಮಾವಧಿಯನ್ನು ತಲುಪಿದ್ದು ಎಷ್ಟೇ ದೊಡ್ಡ ಸರ್ಕಾರಗಳಾಗಲಿ ಎಷ್ಟೇ ದೊಡ್ಡ ಮೋದಿಯವರಾಗಲಿ ಯಾವುದೇ ಸರ್ಕಾರ ಇರ್ಬೋದು ಸರ್ಕಾರ ಯಾವುದಾದ್ರು ಇರಲಿ ನಮಗೆ ಬೇಕಾಗಿರೋದು ಸುಭದ್ರ ಸಮಾಜಗಳು ಸುಭದ್ರ ಸರ್ಕಾರಗಳಲ್ಲ ಸುಭದ್ರ ಸಮಾಜ ಇದ್ದಿದ್ದರೆ ಇವತ್ತು ನಾವು ಈ ಸ್ಥಿತಿಗೆ ಬಂದು ಪಾಪ ಈ ದೇಶದಲ್ಲಿ ಒನ್ ತರ್ಡ್ ಪಾಪ್ಯುಲೇಷನ್ ಒಂದು ಹೊತ್ತಿನ ಊಟನೇ ಇಲ್ಲ ಅನದರ್ ಒನ್ ತರ್ಡ್ ಆರ್ ಸ್ಟಿಲ್ ಲಿವಿಂಗ್ ಆ್ಯಂಡ್ ಪಾವರ್ಟಿ ಲೈನ್ ನೋಡಿ ಬೆಂಗಳೂರಿನಲ್ಲಿ ನಾನು ನೋಡ್ದಂಗೆ ಯಾವುದೂ ಸ್ಲಮ್ಗಳಲ್ಲಿ ಬರಲಿಲ್ಲ ಲೈಕ್ ಧಾರಾವಿ ಇನ್ ಬಾಂಬೆ ಇಲ್ಲಿ ಯಾವ ಸ್ಲಮ್ಮಲ್ಲೂ ಬರಲಿಲ್ಲ ನೋಡಿ ಅಂದರೆ ಅವರೆಲ್ಲ ಇಮ್ಯೂನ್ ಆಗೋಗ್ಬಿಟ್ಟಿದ್ದಾರೆ ಹಾಗಾದ್ರೆ ಅಂತ ಮಿಡ್ಲ್ ಕ್ಲಾಸು ಅಪ್ಪರ್ ಮಿಡ್ಲ್ ಕ್ಲಾಸು ಇವ್ರಿಗೆ ಜಾಸ್ತಿ ಆಗೋಕ್ಕೆ ಶುರುವಾಯಿತು ಆ್ಯಂಡ್ ಎಲ್ಲ ದೊಡ್ಡ ದೊಡ್ಡ ರೂಮ್ಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲ ವಿತ್ ಆಲ್ ದಿ ಆರ್ಮೊರಿ ಅಂದರೆ ಎಲ್ಲ ಹಿಂದೆ ಒಬ್ಬ ಮುಂದೆ ಒಬ್ಬ ಇಟ್ಕೊಂಡೋರಿಗೆಲ್ಲ ಹತ್ತಕ್ಕೆ ಶುರುವಾಯಿತು ಸೊ ಏನೂ ಇಲ್ಲದೇ ಇರೋ ಆ ರೋಡಲ್ಲಿ ಮಲ್ಕೊಂಡು ಓಡಾಡೋನಿಗೆ ಏನೂ ಇಲ್ಲ ಇಟ್ಸ್ ಪ್ಯಾರಾಡಾಕ್ಸ್ ಇದು ಇದು ಇಟ್ಸ್ 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 ಪ್ಯಾರಾಡಾಕ್ಸ್ ಅಂಡ್ ನೀವು ಹೇಳ್ದಂಗೆ ನಾನು ಐ ಐ ವಿಲ್ ಸೇ ಇಟ್ ಈಸ್ ದಿ ಹನೋಲಿ ಅನ್ಕ್ಯಾಲಸ್ ಅಟಿಟ್ಯೂಡ್ ಆ್ಯಟಿಟ್ಯೂಡ್ ಆಫ್ ಪೀಪಲ್ ಜನರ ಅತೀವ ನಿರ್ಲಕ್ಷ್ಯ ಮತ್ತು ನಿರ್ಲಜ್ಜ ಶಿಸ್ತು ಏನಾಗುತ್ತೆ ಬಿಡಯ ಅಂತ ನನಗೆ ಚೆನ್ನಾಗಿ ಇದೆ ಮಾರ್ಚ್ ನಾಲ್ಕರಿಂದ ನಾನೊಂದು ಸುಮಾರು ಕರ್ನಾಟಕದ ಒಂದು ಹದಿಮೂರು ಹದಿನಾಲ್ಕು ಚಾನಲ್ಗಳು ಬಂದೀನಿ ಇನ್ಕ್ಲೂಡಿಂಗ್ ಯುವರ್ಸ್ ನಾನು ಮೊದಲು ಬಂದಾಗ ಹೇಳ್ತಾ ಇದ್ದಿದ್ದು ಎಲ್ಲಿಗೂ ಎದ್ಕೋಬೇಡ್ರಿ ಈ ಕಾಯಿಲೆಯಲ್ಲಿ ನೂರಕ್ಕೆ ತೊಂಬತ್ತೆಂಟು ಜನ ಬದುಕ್ತಾರೆ ಯಾಕೆ ರೀ ಅಂತ ನಾನು ಒಡ್ಕೊಂಡೆ ನಿಜವಾಗ್ಲೂ ಒಡ್ಕೊಂಡೆ ಐ ಥಿಂಕ್ ಪೀಪಲ್ ಆಲ್ಸೋ ರಿಯಲೈಸ್ ವಾಟ್ ಐ ವಾಸ್ ಟಾಕಿಂಗ್ ಅಬೌಟ್ ಇವತ್ತು ಹಂಗೆ ಹೇಳಿದ್ದೆ ತಪ್ಪಾಗಿ ಆತ ನಾವು ಹೇಳಲೇಬೇಕಾಗಿಲ್ಲ ಆ ರೋಡ್ಗಳು ನೋಡಿ ಆ ಜನಗಳ್ ನೋಡಿ ಅವ್ರ ಆ್ಯಟಿಟ್ಯೂಡ್ ನೋಡಿ ಎಲ್ಲಿ ಹೋದ್ರೂ ಸಮಥಿಂಗ್ ಅಮೇಝಿಂಗ್ ಮತ್ತು ಇದು ಒಂದು ಕಡೆ ಪಾಪ ಹೊಟ್ಟೆಗೆಟ್ಟಿಲ್ಲದೆ ಪ್ಯಾಂಡಮಿಕ್ ಬಂದ ಮೇಲೆ ಬೇರೆ ದಾರಿ ಇಲ್ಲದೆ ಎಷ್ಟು ಜನ ಆಟೋ ಡ್ರೈವರ್ಸು ಎಷ್ಟು ಜನ ಬಡ್ಡಿಗೆ ದುಡ್ಡು ಕೊಟ್ಟವರು ಬೀಡಿ ಅಂಗಡಿ ಇಟ್ಕೊಂಡವರು ಹೆಂಗೆ ಬೀದಿಗೆ ರೀ ಅವ್ರು ಯಾರಿಗೂ ನಮಗೆ ನಮ್ಗೆ ಯಾರಿಗೂ ಸಿಹಿ ಎಷ್ಟು ತಿಕ್ಕಿಸ್ಕಿಂಡ ಎಂಥ ನಮ್ಮದು ಅನಾಗರಿಕ ಸಮಾಜ ಅಂದರೆ ನಾವು ಎಷ್ಟೊಂದು ತಿಕ್ಸ್ಕಿಂಡ ಆಗೋಗ್ಬಿಟ್ಟಿದ್ದೀವಿ ಅಂದರೆ ನನಗೆ ಬೇರೆವನ ಪ್ರಾಬ್ಲಮ್ ಗೊತ್ತಾಗೋದೇ ಇಲ್ಲ ಯಾರೋ ಒಬ್ರು ಹೇಳ್ತಾಯಿದ್ರು ನಾನು ಯಾವುದೋ ಸ್ವಾಮಿಗಳ ಬಗ್ಗೆ ತನ್ನಿಗೆ ತನ್ನ ಹಸಿವು ಗೊತ್ತಾದರೆ ಮನುಷ್ಯ ಅಂತಾರಂತೆ ಬೇರೆಯವರ ಹಸಿವು ಗೊತ್ತಾದರೆ ಜ್ಞಾನಿ ಅಂತಾರಂತೆ ಆಯಿತು ನೀವು ಜ್ಞಾನಿಗಳಾಗಬೇಡ್ರಪ್ಪ ನಿಮ್ಮ ಸುತ್ತಮುತ್ತ ಎಷ್ಟು ಜನ ಇದ್ದಾರೆ ಎಷ್ಟು ಜನರು ಭಾಳ ಹಾಳಾಗೋಯ್ತು ರಿಯಲ್ ಎಸ್ಟೇಟ್ ಬಿದ್ದೋಯ್ತು ಸಣ್ಣ ಪುಟ್ಟ ಕೆಲಸ ಮಾಡೋರು ಬಿದ್ದೋದ್ರು ಒಂದೊಂದು ಓಟಲಲ್ಲಿ ನೂರೈವತ್ತು ಜನ ಕೆಲಸ ಮಾಡೋರು ಊರಿಗೆ ಓಡೋರು ಎಪ್ಪತ್ತು ಜನ ನಲ್ವತ್ತು ಜನ ಕರ್ಕೊಂಬರ್ಬೇಕಾರೆ ಹೋಟ್ಲವ್ರು ಅಷ್ಟು ಒದ್ದಾಡ್ತಾರೆ ದಟ್ ಮೀನ್ಸು ಸೇ ಇದು ದುರಂತ ಏನು ದುರಂತ ನೋಡಿ ನಮ್ಮ ಜನಗಳದು ಒಂದು ಕಡೆ ನಮಗೆ ತಿನ್ನೋಕ್ಕಿಟ್ಟಿಲ್ಲ ಜಿ ಡಿ ಪಿ ಎಲ್ಲ ಬಿದೋಯ್ತು ಎಲ್ಲ ಎಲ್ಲ ಬಿದೋಯ್ತು ಇನ್ನು ಐದು ವರ್ಷದವರೆಗೆ ಯಾವನು ಉಸಿರು ಬಿಡೋಕ್ಕಾಗಲ್ಲ ಎಲ್ಲವನ್ನ ಬತ್ತಿ ಬಂದ್ ಮಾಡೋಯ್ತು ಇದು ನಾನು ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇದ್ದೆ ಪ್ರತಿ ಸರಿಯೂ ಈ ಪ್ರಪಂಚದಲ್ಲಿ ಪ್ಯಾಂಡಮಿಕ್ ಬಂದಾಗ ಜನಕ್ಕೆ ಮೈ ಮರೆತಂಥ ಜನ ಅನಾಗರಿಕ ಜನ ಇಷ್ಟೊಂದು ಸ್ವಾರ್ಥ ಲಾಲಸೆ ಸ್ವೇಚ್ಛಾಚಾರ ಐ ದೇವ್ರ ಮೇಲೆ ಬೇಕಾದ್ರೆ ಮೀಸೆ ತಿರುಗಿಸ್ಕೊಳ್ಳೋವಂಥ ದುರಹಂಕಾರ ಮತ್ತು ಯಾರಿಗೂ ಇನ್ನೊಬ್ರಿಗೆ ಕೇರ್ ಮಾಡದೆ ಇರೋವಂಥ ಈ ಅಟಿಟ್ಯೂಡ್ ಇದೆಯಲ್ಲ ಮನುಷ್ಯ ಆ ಲೆವೆಲಿಗೆ ಬಂದ್ಬಿಟ್ಟಿದ್ದ ಸೊ ಪ್ರತಿ ಸರಿನೂ ಪ್ರಕೃತಿ ಒಂದು ಪಾಠ ಕಲಸೇ ಕಲಿಸುತ್ತೆ ದಿಸ್ ಇಸ್ ವಾಟ್ ಅವರ್ ಹಿಸ್ಟ್ರಿ ಆಸ್ ಟೋಲ್ಡ್ ಹಿಸ್ಟ್ರಿ ನಮಗೆ ಗೊತ್ತಿರಲಿ ಆದರೆ ಹಣೆ ವರ ಹಾಳಾಗಬೇಕು ಹಿಸ್ಟ್ರಿ ಆಸ್ ವೆರಿ ಕ್ಲಿಯರ್ಲಿ ಟೋಲ್ಡ್ ಆರನೇ ಶತಮಾನದಲ್ಲಿ ಒಂದು ಪ್ಯಾಂಡಮಿಕ್ ಬಂತು ಆ ಆರನೇ ಶತಮಾನದಲ್ಲಿ ಏನಾಗಿತ್ತು ಎಲ್ಲ ನಮ್ಮ ಚಿಕ್ಕ ಪುಟ್ಟ ಜಾಗಿರ್ದಾರರು ಇರ್ತಾರಲ್ಲ ಸಣ್ಣ ಸಣ್ಣ ಪಾಳೆಗಾರರು ಇಡೀ ಯುರೋಪ್ ಮತ್ತು ಆಫ್ರಿಕಾ ಅಲ್ಲೆಲ್ಲ ಅಂಥ ರಾಜ್ಯಗಳಿದ್ವು ಈ ಸ ಆ ಪ್ಯಾಂಡಮಿಕ್ ಬಂದ ಮೇಲೆ ಅವರೆಲ್ಲ ಮಿಕ್ಸಾಗಿ ಒಂದು ಯೂನಿಫಾರ್ಮ್ ಗಣರಾಜ್ಯೋತ್ಸವ ಅಂತ ಮಾಡ್ಕೊಳ್ಳೋಕೆ ಶುರು ಮಾಡಿದರು ಆರನೇ ಶತಮಾನದಲ್ಲಿ ಹದಿನಾಲ್ಕನೇ ಶತಮಾನದಲ್ಲಿ ಒಂದು ಬ್ಲ್ಯಾಕ್ ಡೆತ್ ಅಂತ ಬಂತು ಆಗ ನಿಮಗೆ ಗೊತ್ತಿರಬೇಕು ಹದಿನಾಲ್ಕನೇ ಶತಮಾನದ ಸುಮಾರಿಗೆ ವ್ಯಾಟಿಕನ್ ಸಿಟಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ಸ್ಟ್ರಾಂಗ್ ಆಗಿದ್ದಿದ್ದು ವ್ಯಾಟಿಕನ್ ಸಿಟಿ ಎಲ್ಲ ಜನರಿಗೂ ಕೂಡ ಕ್ರಿಸ್ತನ ಮೇಲೆ ವ್ಯಾಟಿಕನ್ ಸಿಟಿ ಮೇಲೆ ವ್ಯಾಟಿಕನ್ ಸಿಟಿನಲ್ಲಿ ಒಂಥರ ದಾವುದ್ ಇಬ್ರಾಹಿಂ ಹೇಳ್ದಂಗೆ ಅದು ಆದರೆ ಆಗ್ಬೇಕು ಆಗ್ಬೇಕು ಮುಲಾಜೆ ಇಲ್ಲ ಅಷ್ಟ್ರ ಮಟ್ಟಿಗೆ ಪವರ್ಫುಲ್ ಆಗಿತ್ತು ಆ ವ್ಯಾಟಿಕನ್ ಸಿಟಿ ಎಲ್ಲರಿಗೂ ವ್ಯಾಟಿಕನ್ ಸಿಟಿ ಮೇಲೆ ನಂಬಿಕೆ ದೇವರು ಉಳಿಸ್ತಾನೆ ವ್ಯಾಟಿಕನ್ ಸಿಟಿ ಉಳಿಸ್ತಾನೆ ಅಂತ ಇಪ್ಪತ್ತು ಮಿಲಿಯನ್ ಜನ ಸತ್ತದ್ರು ಯಾವಾಗ ಹದಿನಾಲ್ಕನೇ ಶತಮಾನದಲ್ಲಿ ಜನ ಅವತ್ತಿನಿಂದ ವ್ಯಾಟಿಕನ್ ಸಿಟಿ ಮೇಲೆ ಇಟ್ಟಿದ್ದ ನಂಬಿಕೆಯನ್ನು ಕಳ್ಕೊಂಡ್ರು ಅಂದರೆ ನೋಡಿ ನಾಲ್ಕನೇ ಶತ ಆರನೇ ಶತಮಾನದಲ್ಲಿ ಹಂಗಾಯ್ತು ಹದಿನಾಲ್ಕರಲ್ಲಿ ಹಿಂಗಾಯಿತು ಅದಕ್ಕೆ ಎಲ್ಲ ಪ್ರೊಟೆಸ್ಟೆಂಟ್ಗಳಾಗಿದ್ದು ಅದರ ನಂಬಿಕೆಗಳನ್ನು ಬಿಟ್ಟಿದ್ದು ಈಗ ಹದಿನೆಂಟನೇ ಶತಮಾನದಲ್ಲಿ ಸ್ಪ್ಯಾನಿಷ್ ಫ್ಲೂ ಅಂತ ಬಂತು ಅದು ನಿಮಗೆ ಗೊತ್ತಿರಬೇಕು ಹದಿನೆಂಟನೇ ಶತಮಾನದಲ್ಲಿ ಎರಡನೇ ಮಹಾಯುದ್ಧ ನಡೀತಾ ಇತ್ತು ಈ ಸ್ಪ್ಯಾನಿಷ್ ಫ್ಲೂ ಬರದೇ ಹೋಗಿದ್ದಿದ್ರೆ ಅದು ಮೂರನೇ ಯುದ್ಧನೂ ಆಗೋದು ಇಡೀ ವಿಶ್ವ ನಾಶ ಆಗೋಗ್ಬಿಡೋದು ಅಮೆರಿಕನ್ ಮಿಲಿಟರಿ ಹಾಸ್ಪಿಟ್ಲ್ಗಳಲ್ಲಿ ಹೋಮಿಯೋಪತಿ ಔಷಧಿಗಳನ್ನು ಸಾವಿರದ ಒಂಬೈನೂರ ಹದಿನೆಂಟರಲ್ಲೇ ಕೊಟ್ಟಿದ್ವಿ ನಾವು ಅದಕ್ಕೆ ನಮ್ಮ ಹತ್ರ ಸಾಕ್ಷ್ಯಾಧಾರಗಳಿದೆ ಅದನ್ನು ಯಾಕೆ ಹೇಳಕ್ಕೋದೆಂದ್ರೆ ಪ್ರತಿ ಸಾರಿ ಪ್ಯಾಂಡಮಿಕ್ ಬಂದಾಗಲೂ ಈ ಥರದ ಒಂದು ಮಹಾಮಾರಿ ಬಂದಾಗಲೂ ಕೂಡ ಜನರಿಗೆ ಏ ಮಗನೇ ನಿಂತ್ಕೊ ಅಂತ ಹೇಳಿ ಬುದ್ಧಿ ಕಲಸಿ ಹೋಗಿದೆ ಹಾಗೇ ಈಗ ಹದಿನೆಂಟನೇ ಶತಮಾನ ಆದಮೇಲೆ ನಮ್ಮನ್ನು ಯಾರು ಹಿಡಿಯೋಕೆ ಆಗ್ತಾ ಇದೆ ಅದೇನು ಆಟೋ ಆಟೋಪ ಅದೇನು ಜನರಿಗೆ ಮೈ ಗಾಡ್ ನನಗೆ ನಿಮಗೆ ಜ್ಞಾಪಕ ಇದೆಯಲ್ಲೋ ಗೊತ್ತಿಲ್ಲ ನೀವೆಲ್ಲ ಸಣ್ಣ ಆದಾಗ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ ಫ್ರೆಂಚ್ ರೆವಲ್ಯೂಷನ್ ಅಂತ ಒಂದು ಪಿಕ್ಚರ್ ಬಂದಿತ್ತು ಅದರಲ್ಲಿ ಪಾಪ ನಾನು ನಾನು ಎಲ್ಲಿ ಫಸ್ಟು ಯಾವ ಪಿಕ್ಚರ್ ನೋಡಿದರೂ ನೋಡೋಣ ಇಪ್ಪತ್ತೈದು ವರ್ಷ ಆಯಿತು ಎಲ್ಲಿ ನೋಡಿದರೂ ಫಸ್ಟ್ ಕ್ಯಾಮ್ರಾ ಎಲ್ಲಿ ಇಟ್ಟಿದ್ದಾನೆ ಅಂತ ನೋಡ್ತೀನಿ ಕ್ಯಾಮ್ರಾ ಎಲ್ಲಿ ಇಟ್ಟಿದ್ದಾನೆ ಆಬ್ಜೆಕ್ಟ್ ಎಲ್ಲಿದೆ ಏನಾಗುತ್ತೆ ಸೊ ಅದರಲ್ಲಿ ಕೆ ಒಂದು ಫ್ರೇಮು ಕ್ಯಾಮ್ರಾ ಹಿಂದ್ಗಡೆ ಇಟ್ಟಿದ್ದಾನೆ ಈ ನಮ್ಮಲ್ಲಿ ಕಾಫಿ ಶಾಪ್ ಇದ್ದಂಗೆ ಅವರಲ್ಲಿ ಬೀರ್ ಟ್ಯಾಬ್ ಅಂತ ಬೀರ್ ಕುಡ್ಕೊಂಡು ಮಾತಾಡೋವಂಥ ಟ್ಯಾಬು ಒಂದು ಬೀರ್ ಟ್ಯಾಬು ಅದರಲ್ಲಿ ಇಬ್ಬರು ಬಡವರು ಕೂತ್ಕೊಂಡು ಅರ್ಧ ಅರ್ಧ ಬೀರ್ ಇಟ್ಕೊಂಡು ಪಾಪ ಇನ್ನೇನು ಹೊಟ್ಟೆಗಿಲ್ಲ ಅದು ನೋಡ್ತಾರೆ ಅದರ ಲಾಂಗ್ ಶಾರ್ಟಲ್ಲಿ ನೋಡಿದರೆ ಅಂದರೆ ಲಾಂಗ್ ಫ್ರೇಮಲ್ಲಿ ಒಂದು ದೊಡ್ಡ ಭವ್ಯವಾದ ಅರಮನೆ ಅಂತ ಮನೆ ಆ ಹುಡುಗಿ ಹೊರಗಡೆ ಬಂದು ಅವ್ರ ನಾಯಿಗೆ ಪಾಮ್ರಿನ್ ಒಂದು ದೊಡ್ಡ ನಾಯಿ ಆ ನಾಯಿಗೆ ಬ್ರೆಡ್ ಎಸ್ಕೊಂಡು ತುಣಿಕ್ಕೆ ಎಸ್ಕೊಂಡು ಕುಣ್ಕೊಂಡು ಕಿತ್ತಾಡ್ಕೊಂಡು ಆ ನಾಯಿ ನೋಡ್ಕೊಂಡು ಹೋಗ್ತಾರೆ ಇವರಿಬ್ರು ನೋಡ್ಕೊಂತಾರೆ ಅರೇ ಶ್ರೀಮಂತನ ಮನೆ ನಾಯಿಗೆ ಸಿಗ್ತಾ ಇರುವಂತ ಸವಲತ್ತು ನಮಗೆ ಸಿಕ್ತಾ ಇಲ್ಲ ನೋಡಿ ಅದಕ್ಕೆ ಬ್ರೆಡ್ ಅದು ಸಿಕ್ತಾ ಇಲ್ವಲ್ಲ ನನಗೆ ಸೊ ಅದಕ್ಕೊಂದು ದಿ ದಿ ಸೇಯಿಂಗ್ ಈಸ್ ದ ಫ್ರೆಂಚ್ ಇವರಿಬ್ರು ಮಾತಾಡ್ಕೊಂತಾರೆ ಇಲ್ಲ ಇಲ್ಲ ಇದಕ್ಕೇನಾರು ಮಾಡ್ಲೇಬೇಕು ಅಂತ ಅದಕ್ಕೆ ಒಬ್ಬ ಇನ್ನೊಬ್ನಿಗೆ ಹೇಳ್ತಾನೆ ದೀಸ್ ಮಸ್ಟ್ ಬಿ ಗಿಲಿಟನೈಸ್ಡ್ ಅಂತ ಆ ಗಿಲಿಟಿನ್ ಪದ ಬಂದಿದ್ದಾವಾಗ್ಲೇನೆ ದೀಸ್ ಮಸ್ಟ್ ಬಿ ಗಿಲಿಟನೈಸ್ಡ್ ಅಂತಾನೆ ಅಂದರೆ ಇವರನ್ನ ಓಡ್ದು ಹಾಕ್ಬೇಕು ಎಲ್ಲ ಶ್ರೀಮಂತರ ಅಂತ ಸೊ ದ ಸೇಯಿಂಗ್ ಈಸ್ ಫ್ರೆಂಚ್ ರೆವಲ್ಯೂಷನ್ ಸ್ಟಾರ್ಟೆಡ್ ಇನ್ ಎ ಬೀರ್ ಟ್ಯಾಬ್ ಅಂತ ಒಂದು ಇಬ್ರು ಮಾತಾಡ್ಕೊಂಡಿದ್ದಕ್ಕೆ ಫ್ರೆಂಚ್ ರೆವಲ್ಯೂಷನ್ ಆಯ್ತು ಸೊ ನನಗೆ ನಮ್ಮ ದೇಶದ ಜನ ನಾವು ಏನಪ್ಪ ನಿರ್ವೀರಿರೋ ಅಥವಾ ನಮ್ಗೆ ಇದೆಯೋ ಗೊತ್ತಿಲ್ಲ ವಿಚಿತ್ರ ನಾನು ಇಡೀ ಇಂಡಿಯಾ ಮತ್ತೆ ಯುರೋಪ್ ಸುತ್ತಿದ್ದೀನಿ ನಾರ್ತಲ್ಲಿ ಸಿಕ್ಕಾಬಟ್ಟೆ ಹೋಗ್ತಾ ಇರಬೇಕಾಗತ್ತೆ ನಾನೀಗ ಮೋದಿಯವರು ನನ್ನನ್ನು ಬೋರ್ಡ್ ಆಫ್ ಗವರ್ನರ್ ಮಾಡಿದರು ಅಲ್ಲಿ ನಾನೀಗ ನಂಬರ್ ಟೂ ಸ್ಥಾನದಲ್ಲಿದ್ದೀನಿ ಇಂಡಿಯಾದಲ್ಲಿ ಸೊ ಅಲ್ಲಿಗೆ ಹೋದಾಗೆಲ್ಲ ನೋಡ್ತೀನಿ ಇನ್ಫ್ಯಾಕ್ಟ್ ನಾರ್ತ್ ಇಂಡಿಯಾಗೆಲ್ಲ ಹೋಲಿಸಿದ್ರೆ ನಮ್ಮ ಕರ್ನಾಟಕ ಸ್ವರ್ಗ ನನಗೆ ಅದರಲ್ಲೇನು ಎರಡು ಮಾತಿಲ್ಲ ನಮ್ಮ ಜನ ನಿಜವಾಗ್ಲೂ ಸೌಹೃದಯರು ಸ್ವಲ್ಪ ನಿರ್ವೀರಿರು ಅಷ್ಟೇ ಬಟ್ ಖಂಡಿತ ಸೌಹೃದಯರು ಅದಕ್ಕೆಲ್ಲ ಹೋಲಿಸಿದ್ರೆ ಜನ ಏನು ಕಲಿಬೇಕಾಗಿತ್ತು ಪಾಠ ಅಂದರೆ ಅಲ್ಲೂ ಕೂಡ ಅದೇನು ಈಗಲೂ ಜಾಗೀರ್ದಾರ್ ರೀ ಈಗ ಒಂದು ಒಂದು ಹೆಂಗ್ಸನ್ನ ನೋಡಿದ್ರೆ ಇವ್ನ ಹೊತ್ಕೊಂಡು ಹೋಗ್ಬೇಕು ಒತ್ಕೊಂಡು ಹೋಗ್ಬಿಡ್ತಾರೆ

ಹಾ ಈಗ sir ಈಗ ನನಗ್ ಆರಾಮಾಗಿದೆ. ಈಗ ನಮ್ ಹತ್ರ ನಿಮ್ಗ್ ಗೊತ್ತಲ್ಲ ಉತ್ತರ ಕರ್ನಾಟಕ ಮಳಿ ಜಾಸ್ತಿ ಆಗಿದೆ. ಹಾ ಮಳಿ ಜಾಸ್ತಿ ಸ್ವಲ್ಪ ಕಫ ಆಗಿದೆ sir ಹಾ ಕಫ ಆಗಿದೆ ಆಮೇಲೆ ಅದಕ್ಕೆ ಮುಂದ ಇಲ್ಲಿ ಪೇಪರ್ ಓದಿದೆ ಸರ್ ಇವತ್ತ ಗುಣಮಖರಾಗಿ ಎರಡು ಮೂರು ತಿಂಗಳ ನಂತರ ಮತ್ತೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಡಿ ಡೈಮರ್ ಪರಮನ್ ಪರಕ್ ಅನ್ನೋ ಇ ಸಿ ಜಿ ಸಿಟಿ ಸ್ಕ್ಯಾನ್ ಸೇರಿ ಆ ವಿವಿಧ ರೀತಿಯಾದಂತ ನೀವು ತಪಾಸಣೆ ಮಾಡಿಸ್ಕೊಳ್ಬೇಕಂತ ಹೇಳಿರ್ತಾರ ಪೇಪರ್ ನಲ್ಲಿ ಹಾ ಅದಕ್ಕೆ ಮತ್ತೆ ನಾನು ಏನಾದರೂ ತಪಾಸಣೆ ಮಾಡ್ಕೋಬೇಕಾ ಇಲ್ಲ ಇಲ್ಲ ಈಗ ಒರಿಜಿನಲ್ ಇನ್ಫೆಕ್ಷನ್ ಥಿಯರಿ ಪ್ರಕಾರ ಸರಿ ಬಂದ್ರೆ ಮತ್ತೊಂದು ಸರಿ ಬರಲ್ಲ ಅನ್ನೋದು ನಿಜವಾದ ಇನ್ಫೆಕ್ಷನ್ ಥಿಯರಿ ಉದಾಹರಣೆಗೆ ನಲ್ಲಿ ಗೋರ ಗೊಬ್ಬರ ಮೀಸಲ್ಸ್ ಮಮ್ಸ್ ಅವೆಲ್ಲ ಬಂದ್ವಲ್ಲವಾ ಅದು ಬಂದ ಮೇಲೆ ಮತ್ತೆ ಇನ್ನೊಂದು ಸರಿ ಬರೋಲ್ಲ ಅನ್ನೋವಂಥದ್ದು ಥಿಯರಿ ಆ್ಯಕ್ಚುಲಾಗಿ ಅಂದರೆ ಒಂದು ಸರಿ ಬಂದೋದ್ರೆ ಅದರ ಆ್ಯಂಟಿಬಾಡೀಸು ಬಾಡಿನಲ್ಲಿರುತ್ತೆ ಅಂತ ಬಟ್ ಈ ನನ್ನ ಮಗಂದು ಈ ಕರೋನಾ ಅದು ಏನೋ ನಂಗೆ ಗೊತ್ತಾಗ್ತಾ ಇಲ್ಲಪ್ಪ ನಮ್ಮ ಮನುಷ್ಯರ ಥರ ಅದು ಅಷ್ಟೊಂದು ಬಣ್ಣ ಬದಲಾಯಿಸ್ತಾ ಇದೆ ಅಷ್ಟೊಂದು ಬದಲಾವಣೆ ಅಷ್ಟೊಂದು ಮ್ಯೂಟೇಶನ್ಸು ಈಗ ನನಗೆ ಗೊತ್ತಿರೋ ಪ್ರಕಾರ ಅಮೆರಿಕಾದ ಒಬ್ಬಳು ಕರೋನಾ ತಜ್ಞೆ ಹೇಳ್ತಾಳೆ ಚೆಕ್ ಮಾಡಿದರೆ ಮೊನ್ನೆ ನನ್ನ ಅಸಿಸ್ಟೆಂಟ್ ತಮ್ಮನಿಗೆ ಕರೋನಾ ಬಂತು ಅಂತ ಯಾವುದೋ ಆಪ್ರೇಷನ್ ಮಾಡ್ತೀವಿ ಅಂತ ಕರ್ಕೊಂಡೋದ್ರು ಸದ್ಯ ಕರೋನಾ ಬಂದುಬಿಡ್ತು ಬಿಟ್ಬಿಟ್ರೆ ಅವನ್ನ ಚೆಕ್ ಮಾಡಿ ಒಂದು ವಾರ ಇಟ್ಕೊಂಡ್ರು ವಾಪಸ್ ಕಳಿಸಿದ್ರು ಒಂದು ತಿಂಗ್ಳಾದ್ಮೇಲೆ ಈಗ ಆ್ಯಂಟಿಬಾಡೀಸ್ ಚೆಕ್ ಮಾಡಿದರೆ ಅವನಿಗೆ ಆ್ಯಂಟಿಬಾಡೀಸೂ ಇಲ್ಲ ಅವತ್ತು ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಮಾಡಿದ್ರಲ್ಲ ಅದೂ ಇಲ್ಲ ಒಂದೇ ಒಂದು ಈ ಥರ ಈ ಥರ ಅವನಿಗೆ ಮೋಸ ಆಗಿದ್ದು ಅದರಲ್ಲಿ ಅನುಕೂಲ ಆಗಿದ್ದೇನು ಅವನ ಆಪ್ರೇಷನ್ ತಪ್ಪಿಸ್ಕೊಂಡ ನಿಮ್ಮನ್ಗೆ ಹೇಳೋ ಉದ್ದೇಶ ಏನು ಅಂದರೆ ಇದಕ್ಕೆ ನಿಖರವಾಗಿ ಸಾರ್ವತ್ರಿಕ ಪರಿಪೂರ್ಣವಾದ ಉತ್ತರವನ್ನು ಹಿಂಗೆ ಆಗುತ್ತೆ ಅಂತ ವಿಜ್ಞಾನಿಗಳಿಗೆ ಬಯಾಲಜಿಸ್ಟ್ಗಳಿಗೆ ವೈರಾಲಜಿಸ್ಟ್ಗಳಿಗೆ ಕೊಡೋಕ್ಕಾಗಿಲ್ಲ ಒಂದು ನಾವೆಲ್ಲ ಅಂದ್ಕೊಂಡಿದ್ದೇನು ಒಂದು ಸರಿ ಬಂದು ಹೋದರೆ ಆ ಆ್ಯಂಟಿಬಾಡಿ ಪ್ರೊಡ್ಯೂಸ್ ಆಗುತ್ತೆ ಬಾಡಿನಲ್ಲಿ ಅದು ಬಾಡಿನಲ್ಲಿರುತ್ತೆ ಮತ್ತೆ ಬರಲ್ಲ ಅಂತ ಈಗೇನು ಹೇಳ್ತಾರೆ ಅಮೆರಿಕದ ತಜ್ಞರು ನಮಗೆಲ್ಲ ಅಲ್ಲಿಂದಲೇ ಬರಬೇಕಲ್ಲ ಅವೆಲ್ಲ ಎಲ್ಲ ಬಿಳಿಸ್ಕಿನ್ನು ನಾವು ಹೇಳಿರಿ ಯಾರು ಕೇಳ್ತಾರೆ ಇವನು ಇಲ್ಲಿ ಯಾರೋ ಹೋಮಿಯೋಪತಿ ಡಾಕ್ಟರ್ ಹೇಳ ಅಂತಾರೆ ಆಯ್ತು ಅಮೆರಿಕದಾರೇ ಹೇಳ್ತಾರೆ ಏನು ಏ ಇಲ್ಲ ಎಲ್ಲ ಎಲ್ಲ ಕೋತಿಗಳು ಹನುಮಂತ ಮಂತ್ ಆಗಕ್ಕೆ ಆಗಲ್ಲ ಅದೇನೋ ಒಂದ್ಸರಿ ಬಂದು ಹೋಗ್ಬಿಡ್ತು ಹೋಗ್ಬಿಡ್ಲಿ ಬಿಡಿ ಇದ್ಕೊಂದು ತಲೆ ಕೆಡಿಸ್ಕೋಬೇಡ್ರಿ ನಂಬರ್ ಒನ್ ನಂಬರ್ ಟೂ ನಾನು ಇಷ್ಟೆಲ್ಲ ಯಾಕೆ ಹೇಳ್ದೆ ಅಂದ್ರೆ ಈಗ ಕಂಡು ಹಿಡ್ದಿದರೆ ಆಂಟಿಬಾಡೀಸು ಬಾಡಿನಲ್ಲಿ ಪ್ರೊಡ್ಯೂಸ್ ಆಯ್ತಲ್ವಾ ಅದು ಕೇವಲ ಮೂವತ್ತರಿಂದ ಅರವತ್ತು ದಿವಸ ಮಾತ್ರ ಇರುತ್ತೆ ಬಾಡಿನಲ್ಲಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇವಾಗ ಆ್ಯಂಡ್ ದೇರ್ ಇಸ್ ನೋ ವಂಡರ್ ಆಶ್ಚರ್ಯ ಏನೂ ಆಗಬೇಕಾಗಿಲ್ಲ ವಾಪಸ್ ಬಂದರೆ ಅಂತ ಆದರೆ ನಿರ್ದಿಷ್ಟವಾಗಿ ಇನ್ನೂ ವಾಪಸ್ ಬಂದಿಲ್ಲ ಯಾವುದೋ ಒಂದು ಕೇಸ್ ಏನೋ ರಿಪೋರ್ಟ್ ಆಯಿತು ಅಂತ ಹೇಳ್ತಾರೆ ನಿಮ್ಮ ನಿಮ್ಮ ಉತ್ತರ ನಿಮಗೆ ಉತ್ತರ ಇಷ್ಟೇ ಒಂದು ಚೂರು ವಾಚ್ ಮಾಡಿ ವೆಯ್ಟ್ ಆ್ಯಂಡ್ ವಾಚ್ ಫಾರ್ ಅನದರ್ ತ್ರೀ ಫೋರ್ ಡೇಸ್ ಒಂದು ವಾರ ವೆಯ್ಟ್ ಮಾಡಿ ಒಂದು ವಾರ ವೆಯ್ಟ್ ಮಾಡಿದ ಮೇಲೆ ಅದೆಲ್ಲ ಮಾಡಿಸ್ಕೊಡಿ ಮತ್ತು ಈ ನಾನು ನೋಡಿದಂಗೆ ಒಂದು ಸೆವೆಂಟಿ ಪರ್ಸೆಂಟು ನನಗೂ ಗೊತ್ತಿರೋರಲ್ಲಿ ನಾನು ಒಂದು ಇಪ್ಪತ್ತು ಲಕ್ಷ ಜನ ನೋಡಿ ನಪ್ಪ ಇದುವರೆಗೆ ನಲ್ವತ್ತು ವರ್ಷದಲ್ಲಿ ಇಷ್ಟೊಂದು ಜನ ಪೇಷಂಟ್ಸಲ್ಲಿ ಎಷ್ಟೋ ಜನಕ್ಕೆ ಬಂದೋಗ್ಬಿಡ್ತು ಎಲ್ಲ ರಾಜನಿಂದ ಹಿಡ್ದು ಪಾಪರ್ವರೆಗೆ ಎಲ್ಲರಿಗೂ ಬಂದೋಗ್ಬಿಡ್ತು ಅವ್ರನ್ನೆಲ್ಲ ನಾವು ಮನೇಲೇ ಇಟ್ಕೊಂಡು ಓಮಿಯೋಪತಿ ಔಷಧಿ ಕೊಟ್ಟು ಅಫ್ಕೋರ್ಸ್ ದೇ ಹ್ಯಾವ್ ರಿಪೋರ್ಟೆಡ್ ದಟ್ ಪಾಸಿಟಿವ್ ಅಂತ ನಮ್ಮನ್ನು ನಾವು ಅಂತ ಅಂತಲ್ಲ ಕ್ವಾರಂಟೈನ್ ಮಾಡಿ ಐಸೋಲೇಷನ್ ಮಾಡಿ ಔಷಧಿ ಕೊಟ್ಟಿದೀವಿ ಮಾರಕ ಮಾರ್ಕ್ ಇಲ್ಲ ಮಾರ್ಕ್ ಆಗುವಂಥದ್ದು ಜಾಸ್ತಿ ಡಯಾಬಿಟೀಸು ಹಾರ್ಟ್ ಪ್ರಾಬ್ಲಮ್ಗಳು ಜಾಸ್ತಿ ಇದ್ರೆ ಬಿ ಪಿ ಜಾಸ್ತಿ ಇದ್ರೆ ಕಿಡ್ನಿ ಇದ್ರೆ ಗರ್ಭಿಣಿಯವರಾಗಿದ್ರೆ ಬಾಣಂತಿಯವ್ರಾಗಿದ್ರೆ ಟಿ ಬಿ ಬಂದ್ ಹೋಗಿದ್ರೆ ಗೆ ಚಿಕಿತ್ಸೆ ತಗೊಳ್ತಾ ಇದ್ರೆ ಇಂಥವ್ರು ಹುಷಾರಾಗಿರ್ಬೇಕು ನೀವು ಒಂದ್ ಕಣ್ಣು ಹುಷಾರಾಗಿಟ್ಕೊಳ್ಳಿ ನೆಸಿಟಿ ಇಲ್ಲ ಮಾದೇವಪ್ಪ ನಮಸ್ಕಾರ ಓಕೆ ಧನ್ಯವಾದ ಮಹಾದೇವಪ್ಪ ಅವರೇ ಕಾಲ್ ಮಾಡಿ ಮಾತನಾಡಿದಕ್ಕೆ ಶಿರಸಿಯಿಂದ ವಿನಯ್ ಅಂತ ಹೇಳಿ ಒಬ್ಬರು ಕಾಲರ್ ಇದ್ದಾರೆ ವಿನಯ್ ಅವರೇ ನಮಸ್ತೆ ನಮಸ್ತೆ ಮೇಡಂ ವಿನಯ್ ಅವರೇ ನಿಮ್ಮ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಡಾಕ್ಟರ್ ಇದ್ದಾರೆ ನಿಮ್ಮ ಪ್ರಶ್ನೆ ಏನು ಕೇಳಿ ಸರ್ ಸರ್ ಈಗ ಕೋವಿಡ್ ಪಾಸಿಟಿವ್ ಬಂದ ವ್ಯಕ್ತಿ ಹದಿನಾಲ್ಕು ದಿವಸ ನಂತರ ಟೆಸ್ಟ್ ಮಾಡಿದ್ರೆ ಅವನಿಗೆ ಪುನಃ ಪಾಸಿಟಿವ್ ಅಂತ ಬಂದಿರ್ತದೆ ಆವಾಗ ಅವನಿಗೆ ಏನಾದ್ರು ಪ್ರಾಬ್ಲಮ್ ಆಗ್ತದೆ ಏನು ಪ್ರಾಬ್ಲಮ್ ಆಗಲ್ಲ ಪುನಃ ಹದಿನಾಲ್ಕು ದಿನ ಒಳಗಿರಬೇಕು ಓಕೆ ಸರ್ ಇದಕ್ಕೆ ಒಂದು ನಾನು ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಕೆಲವರಿಗೆ ತ್ರೀ ವೀಕ್ಸ್ ಫೋರ್ ವೀಕ್ಸ್ ಆದ್ಮೇಲೂ ಕೂಡ ಟೆಸ್ಟ್ ಬಿಕಾಸ್ ಅವ್ರಿಗೆ ಸಿಂಪ್ಟಮ್ಸ್ ಇರೋದಿಲ್ಲ ಆರೋಗ್ಯವಾಗಿರ್ತಾರೆ ಬಟ್ ಟೆಸ್ಟ್ ಮಾಡಿಸ್ತಾಗಿಲ್ಲ ಅದು ಪಾಸಿಟಿವ್ ಅಂತಾನೆ ಬಂದಿದೆ ಒನ್ ಒನ್ ಮಂತ್ ಮತ್ತೆ ಒನ್ ಅಂಡ್ ಹಾಫ್ ಮಂತ್ ಆದ್ರೂ ಕೂಡ ಪಾಸಿಟಿವ್ ಬರ್ತಿದೆ ಸೊ ಅದು ಮತ್ತೆ ಅವರು ಕ್ವಾರಂಟೈನ್ ಆಗಬೇಕಾಗತ್ತಿ ಪ್ರಿಫರಬಲಿ ನಿಮ್ಗೆ ಒಂದ್ಸರಿ ಬಂತು ಅಂತ ಆದ್ರೆ ಮೊದಲ ಜ್ವರ ಬಂದಿದ್ರೆ ಕೆಮ್ಮು ನೆಗಡಿ ಬಂದಿದ್ರೆ ಗಂಟ್ಲು ಕೆರ್ತಾ ಬಂದಿದ್ರೆ ಮೂಗಿನ ವಾಸನೆ ಬಾಯಿ ರುಚಿ ಎರಡೂ ಹೊರಟೋಗಿದ್ರೆ ಇಂಥವರು ಕಡ್ಡಾಯವಾಗಿ ಏಳು ದಿನ ಕ್ವಾರಂಟೈನ್ ಆಗಲೇಬೇಕು ಅದಾದ ಏಳು ದಿನ ಮನೆ ಒಳಗಡೆ ಇರ್ಬೋದು ಹೋಮ್ ಕ್ವಾರಂಟೈನ್ ಮನೆಯಲ್ಲೇ ಇದ್ದವರು ಆಸ್ಪತ್ರೆಯಲ್ಲಿ ಇದ್ದರೂ ಏಳು ದಿವಸ ಆದ್ಮೇಲೆ ಕೊಡ್ತಾರೆ ಅವರಿಗೆಲ್ಲ ಚೆಕ್ ಮಾಡೋಕ್ಕೋಗಲ್ಲ ಸರ್ಟಿಫಿಕೇಟ್ ಕೊಟ್ಟು ಮನೆ ಕಳಿಸ್ತಾರೆ ಎ ಸಿಂಪ್ಟಮೆಟಿಕ್ ಆಗಿದ್ದರೆ ಬಟ್ ಈಗ ನಾವು ನೋಡಿರೋ ಕೇಸ್ಗಳು ಏಯ್ಟಿ ಪರ್ಸೆಂಟ್ ಕೇಸ್ಗಳು ಆಲ್ಮೋಸ್ಟ್ ಏ ಸಿಮ್ಟಮ್ ಯಾವುದೇ ರೋಗ ಲಕ್ಷಣಗಳಿಲ್ಲದ ಸ್ಥಿತಿಯಲ್ಲಿದ್ದಾರೆ ಸೊ ಅಂಥವ್ರಿಗೆ ಹೋಮ್ ಕ್ವಾರಂಟೈನ್ ಮಾಡಲೇಬೇಕು ಆಸ್ಪತ್ರೆಯಲ್ಲಿ ಬೆಡ್ ಸಿಗೋದು ಕಷ್ಟ ಮತ್ತೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹೋದ್ರೆ ಬಹಳ ಕಷ್ಟ ಅಂತ ಹೇಳ್ತಾರೆ ಬರೋರೆಲ್ಲ ಹೇಳೋದು ನೋಡಿದ್ದೀವಿ ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗೋಕೆ ಅಷ್ಟೊಂದು ದುಡ್ಡು ಇರಬೇಕು ಮತ್ತೆ ಅಲ್ಲಿ ಅಲ್ಲಿಗೆ ಹೋದ್ಮೇಲೂ ಕೂಡ ಏನು ಟ್ರೀಟ್ಮೆಂಟು ಇಲ್ಲ ನನ್ನ ಸ್ನೇಹಿತರು ಯಾರೋ ಒಬ್ರು ಗುರು ನಾನು ಹಿಂಗೆ ಫಾಲೋ ಅಪ್ ಮಾಡಿದ್ರು ಅಜಿತ್ರ ಮೈಸಿನ್ ತಗೋ ಎಚ್ ಸಿ ಕ್ಯೂ ತೊಗೊ ಇನ್ನಿಂದ ವಿಟಮಿನ್ ಸಿ ಇಷ್ಟು ತಗೋ ಅಂತ ಹೇಳ್ಬಿಟ್ರು ಬಟ್ ನಾವು ಆಸ್ಪತ್ರೆಗೆ ಹೋದ್ರೆ ಏನೋ ದೊಡ್ಡದು ಮಾಡ್ತಾರೆ ಅಂತ ನೋಡ್ರಿ ಅಲ್ಲೋದರೂ ಅದೇ ಕಥೆನೇ ದೇ ದೇ ಡೋಂಟ್ ಹ್ಯಾವ್ ಎನಿ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇಟ್ ಈಸ್ ಓನ್ಲಿ ದಿ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಯಾಕೆಂದ್ರೆ ಇದುವರೆಗೆ ಅದು ಬಂದಿದೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ ಆ ದೃಷ್ಟಿಯಿಂದ ನಾವೇನು ಮಾಡಬೇಕು ಟು ಬಿ ಆನ್ ದಿ ಸೇಫರ್ ಸೈಡ್ ಬಂದಿರೋರು ಇನ್ನೊಂದು ಏಳು ದಿವಸ ಕ್ವಾರಂಟೈನ್ ಮಾಡ್ಕೊಳ್ಳಿ ಈಗ ಒಂದು ಮ ನಾನು ಎಷ್ಟೋ ನಾನು ಕ್ಲಿನಿಕಲ್ಲಿ ನನ್ನ ಕ್ಲಿನಿಕ್ ಹಾಕೇ ಇಲ್ಲ ಕೋವಿಡ್ ವಾರಿಯರ್ ಕೋವಿಡ್ ವಾರಿಯರ್ ಅಂತ ನಾನು ಗದೇ ಹೊತ್ಕೊಂಡು ತಿರುಗಬೋದಾಗಿತ್ತೇನಪ್ಪ ಯಾಕೆಂದ್ರೆ ಮಾರ್ಚಿಂದನೂ ನಾನು ಹಾಕಿಲ್ಲ ದಿವಸ ಅರವತ್ತರಿಂದ ಎಂಬತ್ತು ಜನ ನೋಡ್ತಾ ಇದ್ದೀನಿ ಅಫ್ಕೋರ್ಸ್ ಈಗ ಮಾರ್ಕ್ ಜೇಬಲ್ ಇಟ್ಕೊಂಡಿದ್ದೀನಿ ಇಲ್ಲಿ ಅದು ಬಂದಾಗ ಮಾಸ್ಕ್ ಹಾಕ್ಕೊಳ್ತೀನಿ ನಾನು ಅವ್ರು ಇಲ್ಲಿಂದ ಹೊರಟು ಕೂಡಲೇ ಮಾಸ್ಕ್ ಹಾಕ್ಕೊಳ್ತೀನಿ ಸೊ ಮಾಸ್ಕ್ ಹಾಕ್ಕೊಂಡಿದ್ದೀನಿ ಐದು ಐದು ಫೀಟ್ ಡಿಸ್ಟೆನ್ಸ್ ಇಟ್ಕೊಂಡಿದ್ದೀನಿ ನನಗೊಂದು ಶೀಲ್ಟ್ ಹಾಕೊಂಡಿದ್ದೀನಿ ನೇರವಾಗಿ ಮಾತಾಡೋದು ಫಿಸಿಕಲ್ ಆಗಿ ಯಾರು ಚೆಕ್ ಮಾಡ್ತಾ ಇಲ್ಲ ಈಗ ಎಲ್ಲ ಬಂದಿರೋರು ಪ್ರಿಕಾಷನ್ಸ್ ತಗೊಳ್ಳಿ ತಗೊಳೆ ಇದ್ದೀವಿ ಈಗ ನನ್ನ ಸ್ನೇಹಿತರು ಇನ್ನೊಬ್ಬ ಅವರು ಪ್ರಾಕ್ಟೀಸ್ ಮಾಡ್ತಾರೆ ಅಲೋಪತಿ ಡಾಕ್ಟರ್ ಅವರು ಮುಚ್ಚಿಲ್ಲ ಅವ್ರು ಚೆಕ್ ಮಾಡ್ತೀರಾ ಸರ್ ಅಂದೆ ಅಯ್ಯೋ ಅದಕ್ಕೇನ್ರಿ ರೀ ಅವ್ನಿಗೇನೋ ಬಂದಿದ್ರೆ ಅವನ್ನ ಮುಂದ್ಗಡೆಯಿಂದ ಹೋಗದನೆ ಹಿಂದ್ಗಡೆ ಮೇಲೆ ಇಟ್ಟು ಸ್ಟೆತಾಸ್ಕೋಪು ಕನ್ಸಾಲ್ಡೇಷನ್ ಆಗಿದೆಯಾ ಅಥವಾ ರೆಸ್ಪಿರೇಟರಿ ರಾಂಕೈ ಇದೆಯಾ ಎಲ್ಲ ನೋಡ್ಬೋದು ಅದಕ್ಕೇನಿಲ್ಲ ಹಂಗೆಲ್ಲ ಎದುರುಕೊಂಡು ಕೂತ್ಕೊಂಡ್ಬಿಟ್ರೆ ನಾವು ಎಲ್ಲ ಗ್ಲಾಸ್ ಬೀಕರ್ ಹಾಕೊಂಡು ಈ ಜನ್ಮಕ್ಕೆ ಹೊರಗಡೆ ಬರಲ್ಲ ಯು ಕ್ಯಾನ್ ನಾಟ್ ದ ಸ್ಟ್ರಿಕ್ಟರ್ ವೇನಲ್ಲಿ ನಮ್ಮೆಲ್ರಿಗೂ ಒಂದ್ಸರಿ ಬಂದು ಹೊರಟೋಗ್ಬಿಡ್ಬೇಕು ಇಲ್ಲದೆ ಇದ್ರೆ ಇವತ್ತಲ್ಲ ನಾಳೆ ನಾವು ಗ್ಲಾಸ್ ಬೀಕರ್ ಒಳಗಡೆ ಟೈಟ್ ಆಗಿ ಚೇಂಬರ್ ಅಲ್ಲಿ ಹಾಕಿ ಟೈಟ್ ಮಾಡ್ಕೊಂಡು ಒಳಗಡೆ ಕೂತ್ಕೊಂಡ್ರು ಹೊರಗಡೆ ಬಂದ್ ಕೂಡ್ಲೇ ಬಂದೇ ಬರತ್ತೆ ಈಗ ನಿಮ್ಮ ಮಕ್ಕಳನ್ನೆಲ್ಲ ಒಳಗಡೆ ನಾನು ತಮಾಷೆಗೆ ಹೇಳ್ತೀನಿ ನನ್ನ ಒಬ್ಬರು ಪಿಟ್ಯಾಟ್ರಿಷಿಯನ್ನು ಫೋನ್ ಮಾಡಿದರು ಈಗ ಬಾಕಿಯರೆಲ್ಲ ಆದರೆ ಏನೇ ಯಾವ ವ್ಯಾಪಾರ ಇಲ್ವಾ ಅಂತ ಕೇಳ್ತಾರೆ ನಾವು ಹಂಗೆ ಕೇಳಲ್ಲ ನಾವು ಏನು ಸರ್ ಹೆಂಗಿದೆ ಪ್ರಾಕ್ಟೀಸು ಯೋ ಎಲ್ಲೇ ಪ್ರಾಕ್ಟೀಸ ಯಾರು ರುದ್ರೇಶ ಏನಾಯ್ತು ಸರ್ ಏ ಸ್ಕೂಲೇ ಇಲ್ವಲ್ಲ ಯಾ ಅಂದೆ ನಾನು ಸ್ಕೂಲಿಗೆ ಹೋದ್ಕು ಏನು ಸರ್ ಸಂಬಂಧ ಏ ನಮಗೆ ಸೋಮ್ ಸೋಮವಾರ ಮಂಗಳವಾರ ಈ ಅಪ್ಪ ಅಂಬಿ ಭಾನುವಾರ ಎಲ್ಲ ಹೋಟ್ಲಿ ಕರ್ಕೊಂಡೋಗಿ ಅದು ಇದು ತಿನ್ನಿಸಿ ಎಲ್ಲ ಮಾಡೋರು ಸೋಮವಾರ ದಿವಸ ನಮಗೆ ರಶೋ ರಶ ಕಣಯ್ಯ ಈಗ ಹೋಟ್ಲಿಗೂ ಹೋಗ್ತಾ ಇಲ್ಲ ಸ್ಕೂಲೂ ಇಲ್ಲ ಯಾರಿಗೂ ಇನ್ಫೆಕ್ಷನ್ ಆಗ್ತಾ ಇಲ್ಲ ಎವ್ರಿ ಒನ್ ಈಸ್ ಸೇಫ್ ಅಂತ ಬಟ್ ದಿಸ್ ಕ್ಯಾನ್ ನಾಟ್ ಗೋ ಆನ್ ಫಾರ್ ಎ ಲಾಂಗ್ ಟೈಮ್ ದಿಸ್ ಕ್ಯಾನ್ ನಾಟ್ ಗೋ ಆನ್ ಎ ಲಾಂಗ್ ಟೈಮ್ ಸ್ಟ್ರಿಕ್ಟರ್ ಸೆನ್ಸ್ ಅಲ್ಲಿ ಬಟ್ ಈಗ ನಮ್ಮ ಗ್ರಾಫ್ ಕೊನೆ ಪಕ್ಷ ಕೆಳಗಡೆ ಇಳಿಯೋಕ್ ಬಂದ ಮೇಲೆ ನಾವು ಸ್ಕೂಲ್ಗಳನ್ನು ಓಪನ್ ಮಾಡ್ಬೋದು ಅಂತ ಅನ್ಕೊಳ್ತೀನಿ ಅಲ್ಲದೆ ಇದ್ರೆ ಅವ್ರಿಗೂ ಒದ್ದಾಟ ಆಗುತ್ತೆ ಅಂತ ಪ್ರಶ್ನೆ ಏನು ಅಂದರೆ ಬಂದಿರೋರು ಹುಷಾರಾಗ್ಬಿಡೋದು ವಾಸಿ ನೆಗೆಟಿವು ಪಾಸಿಟಿವ್ ಬಗ್ಗೆ ತೀರಾ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಯಾಕೆಂದರೆ ಆಗಲೇ ಹೇಳ್ದಂಗೆ ಮೊನ್ನೆ ಅವನಿಗೆ ಕೋವಿಡ್ ಪಾಸಿಟಿವ್ ಬಂತು ಒಂದು ವಾರ ಹಾಸ್ಪಿಟ್ಲಲ್ಲಿ ಇಟ್ಕೊಂಡ್ರು ದೊಡ್ಡ ಆಸ್ಪತ್ರೆಯಲ್ಲಿ ಮನೆ ಕಳಿಸಿದ್ರಿ ಇವಾಗ ಈಗ ಒಂದು ತಿಂಗಳು ಆಯ್ತಲ್ಲ ಅಂತ ಮತ್ತಿಗೆ ಚೆಕ್ ಮಾಡಿಸಿದ್ರೆ ಆ್ಯಂಟಿಬಾಡೀಸೇ ಇಲ್ವಲ್ಲ ರೀ ಅವ್ನಿಗೆ ಬಂದಿತ್ತು ಅಲ್ವಂತ ಯಾವ ಆಧಾರದ ಮೇಲೆ ಹೇಳೋದು ಎಲ್ಲಿ ನೋಡೋಗ್ಬಿಟ್ಟು ಒಂದು ತಿಂಗಳಲ್ಲಿ ಆ್ಯಂಟಿಬಾಡೀಸು ಸೊ ಆರ್ ಟಿ ಪಿ ಮಾಡ್ತಾರೆ ಆ್ಯಂಟಿಜೆಜೆನ್ ಟೆಸ್ಟ್ ಮಾಡ್ತಾರೆ ಮತ್ತು ಅವ್ರು ಹೇಳಿದ್ರೆ ಡಿ ಡೈಮರ್ ಮಾಡ್ತೀವಿ ಅಥವಾ ಸೀರಿ ಆಕ್ಟಿವ್ ಪ್ರೋಟೀನ್ ಮಾಡ್ತಾರೆ ಇನ್ಫೆಕ್ಷನ್ ಇದ್ದಿದ್ದು ಬಂದೇ ಬರುತ್ತೆ ಬಟ್ ಲಿಂಫೋಸೈಟ್ಸು ಬಹಳ ಕಡಿಮೆ ಆದರೆ ಅವ್ರ ಇಮ್ಯುನಿಟಿ ಕಡಿಮೆ ಆಗಿದೆ ಅಂತ ಕೆ ಸೆಲ್ಸ್ ಅಂತೀವಿ ಅದೊಂದು ಲಿಂಫೋಸೈಟ್ಸು ಎಲ್ಲರಿಗೂ ಎಲ್ಲರ್ನೂ ಈ ದೇಶದಲ್ಲಿ ಚೆಕಪ್ ಮಾಡೋಕ್ಕಾಗಲ್ಲ ರೀ ಸಿಟಿಗಳಲ್ಲೆಲ್ಲೋ ನಡೆಯುತ್ತೆ ಪಾಪ ಊರುಗಳ ಕಡೆ ಇರೋರು ಗತಿ ಏನು ಮಿಡ್ಲ್ ಕ್ಲಾಸ್ಗಳ ಗತಿ ಏನು ಹೆಂಗೋ ಜೀವನ ಇಟ್ಕೊಂಡಿದ್ದಾರೆ ಈ ದೇಶದಲ್ಲಿ ಸೊ ಇನ್ನ ಅದರ್ ವರ್ಡ್ಸ್ ಯಾರ್ಯಾರು ಸಾಧ್ಯ ಆಗುತ್ತೋ ಅವ್ರವ್ರ ಕ್ವಾರಂಟೈನಲ್ಲಿರಿ ಯಾರ್ದೋ ಮಾತು ಕೇಳಿಕೊಂಡು ಮತ್ತೆ ಬರುತ್ತಾ ಮತ್ತೆ ಹೋಗುತ್ತಾ ಅನ್ನೋದು ಬೇಡ ನಿಮ್ಮ ಜೀವಕ್ಕೆ ನೀವೇ ಹೊಣೆ ಯಾರನ್ನೂ ನಾವಿಲ್ಲಿ ಏನು ಕೇಳೋಕ್ಕಾಗಲ್ಲ ಸೊ ಬುದ್ಧಿವಂತರಾದರೆ ಕ್ವಾರಂಟೈನ್ ಆಗಿ ಇನ್ನ ಹದಿನೈದು ದಿವಸ ಹೋಯ್ತಾ ರೇ ನಿಮ್ಮ ಡೈರಿನಲ್ಲಿ ಟ್ವೆಂಟಿ ಟ್ವೆಂಟಿ ಡಿಲೀಟ್ ಮಾಡ್ಕೊಂಬಿಡಿ ನಿಮ್ ಲೈಫಲ್ಲೇ ಇಲ್ಲ ಅಂತ ಏನೋ ಜೀವ ಉಳ್ಕೊಂಡ್ರೆ ಬೋನಸ್ಸು ದೇವರು ನಿಮ್ಗೆಲ್ಲ ಬೋನಸ್ ಕೊಟ್ಬಿಟ್ಟ ಅಂತ ಎಪ್ಪತ್ತು ಇಪ್ಪತ್ತರಲ್ಲಿ ಉಟ್ಕೊಂಡ್ರೆ ಏನೇನೋ ಲೆಕ್ಕ ಹಾಕ್ಕೊಂಡು ಏನೇನೋ ಸ್ಕೆಚ್ಗಳು ಹಾಕೊಂಡು ಏನ್ ಮಾಡಿ ಮೇಲ್ ಮಾಡಿ ಕಾರ್ ಮೇಲೆ ನಾವೆಲ್ಲ ವರ್ಷ ಪ್ರಾಜೆಕ್ಟ್ಗಳು ಅದು ಎಷ್ಟೋ ಕೋಟಿ ಸಾವಿರ ಮುನ್ನೂರು ಕೋಟಿ ನಾನೂರು ಕೋಟಿ ನಮ್ಗೆಲ್ಲ ಅದೇಷ್ಟು ಸೊನ್ನೆ ಹಾಕ್ಬೇಕೋ ಗೊತ್ತಾಗಲ್ಲಪ್ಪ ಅಂತೋದೆಲ್ಲ ಮಾಡ್ಕೊಂಡು ಎಲ್ಲ ನೆಲ ಕಚ್ಚಿದ್ರು ಸೊ ಲೆಟ್ ಅಸ್ ಬಿ ಟ್ರೈ ಟು ಬಿ ಮೋರ್ ಇದು ನಮ್ಗೆಲ್ಲ ಬುದ್ಧಿ ಕಲ್ಸಕ್ಕೆ ಬಂದಿರೋದು ಆತಂಕ ಪಡುವ ಅಗತ್ಯ ಇಲ್ಲ ಎಚ್ಚರಿಕೆ ನೀಡೆಡ್ ಎಸ್ ವಿನಯ್ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಕಾಲ್ ಮಾಡಿ ಮಾತನಾಡಿದಕ್ಕೆ ಈಗ ಕೋವಿಡ್ ಬಗ್ಗೆ ಎಷ್ಟು ನಮಗೆ ಅದರ ಬಗ್ಗೆ ಒಂದು ನಾಲೆಡ್ಜ್ ಇದೆ ಅಥವಾ ಅದರ ಬಗ್ಗೆ ನಮಗೊಂದು ತಿಳುವಳಿಕೆ ಇದೆ ಅದಕ್ಕಿಂತ ಹೆಚ್ಚಾಗಿ ಒಂದಷ್ಟು ತಪ್ಪು ತಿಳುವಳಿಕೆಗಳು ಕೂಡ ಇದೆ ಸೊ ಈಗ ಕೆಲವರೆಲ್ಲ ಅದೇ ವಿಚಾರವಾಗಿ ಒಂದಷ್ಟು ಉಡಾಫೆ ಮಾಡ್ತಾ ಇದ್ದಾರೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಸುಮ್ಮನೆ ಟೆಸ್ಟ್ ಮಾಡಿದ್ರೆ ಪಾಸಿಟಿವ್ ಬಂದ್ಬಿಡುತ್ತೆ ಅಥವಾ ಸಿಂಟಮ್ಸ್ ಇದ್ದವರಿಗೆಲ್ಲ ಟೆಸ್ಟ್ ಮಾಡಿದ್ರೆ ಪಾಸಿಟಿವ್ ಬಂದ್ಬಿಡುತ್ತೆ ಪಾಸಿಟಿವ್ ಬಂದು ಹಾಸ್ಪಿಟ್ಲಿಗೆ ಹೋದ್ರೆ ನಮ್ಗೆ ಏನೋ ಆಗ್ಬಿಡುತ್ತೆ ಇಂಥದೆಲ್ಲ ಒಂದಷ್ಟು ಸೊ ಯಾವ ರೀತಿಯಾಗಿ ಈ ತಪ್ಪು ತಿಳುವಳಿಕೆಗಳನ್ನ ದೂರ ಇಟ್ಟು ಎಚ್ಚರಿಕೆ ಅವರು ಅಂತ ನೋಡಿ ಕೆಟ್ಟ ಡಾಕ್ಟರ್ಗಳಿದ್ದಾರೆ ಕೆಟ್ಟ ಆಸ್ಪತ್ರೆಗಳಿದ್ದಾರೆ ಕೆಟ್ಟ ಸನ್ಯಾಸಿಗಳಿದ್ದಾರೆ ಒಳ್ಳೆ ಕಳ್ಳರಿದ್ದಾರೆ ಮನುಷ್ಯನ ಗುಣ ನಾವು ಯಾರನ್ನ ಜಾಕಲ್ ಆ್ಯಂಡ್ ಡೈರ್ಡ್ ಪರ್ಸನಾಲಿಟೀಸು ನಾನು ಏನಾಗಿದ್ದೀನೋ ಅದನ್ನ ನಾನು ತೋರಿಸ್ಕೊಳ್ಳೋಣ ನಾನು ಭಾಳ ಒಳ್ಳೆ ಥರನೇ ಪೋಸ್ ಕೊಡ್ತೀನಿ ಕ್ಯಾಮ್ರಾ ಮುಂದೆವು ನಿಮ್ಮ ಮುಂದೆ ಒಳಗಡೆ ಹೋಗಿ ಹಲ್ಕಾ ಕೆಲಸ ನಾನು ಮಾಡಿದ್ರೆ ರೀ ಎಲ್ಲಿವರೆಗೆ ನಮ್ಮ ನೈತಿಕತೆಗಳನ್ನು ನಾವು ಯಾರು ಮೈಂಟೈನ್ ಮಾಡಲ್ಲ ಈ ಪ್ರಾಬ್ಲಮ್ ಬರುತ್ತೆ ಯಾಕೆಂದ್ರೆ ನೋಡಿ ಧನದಾಯಿ ಆಸ್ಪತ್ರೆಗಳು ಇನ್ನೊಂದು ನಿಮ್ಗೆ ಪ್ರಸ್ತುತನೋ ಅಲ್ವೋ ಹೇಳಿ ಅಂತ ಹೇಳ್ಬಿಡ್ತೀನಿ ಡಾಕ್ಟ್ರುಗಳು ಯಾವ ಸ್ಥಿತಿಲಿ ಇದ್ರೆ ಗೊತ್ತೇನ್ರಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಗೆ ಹೋಗಿದ್ದಾರೆ ಯಾಕೆ ಇಪ್ಪತ್ತು ಕೋಟಿ ಕೊಟ್ಟು ನರ್ಸಿಂಗ್ ಹೋಮ್ ಕಟ್ಟಿದ್ದಾರೆ ಎರಡು ಕೋಟಿ ಕಟ್ಟಿ ಎಮ್ ಬಿ ಎಸ್ ಮಾಡಿದ್ದಾರೆ ಇನ್ನೊಂದ್ ಮೂರು ಕೋಟಿ ಕೊಟ್ಟು ಎಮ್ ಡಿ ಮಾಡಿದ್ದಾರೆ ನಂತವ ಅಷ್ಟು ನಾನು ಬಡ್ಡಿಗೆ ಹಾಕೊಂಡು ಕೂತ್ಬಿಡ್ತಾ ಇದ್ನಪ್ಪ ಬಡ್ಡಿ ಕೊಡಬಾರ್ದು ಅಂತಾರೆ ಜೈನರು ಬಟ್ ಏನಿವೆ ನಾನು ಕೆಲಸ ಮಾಡಕ್ಕೆ ಇರಲಿಲ್ಲ ಅಷ್ಟೆಲ್ಲ ಆದ್ರೂ ಮಾಡಿ ಎಲ್ಲಾ ಮಾಡಿ ಅವ್ರದ್ದು ಪರಿಸ್ಥಿತಿ ಜನಗಳಿದ್ರೆ ಏನ್ರೀ ಇಷ್ಟು ಕೋಟಿ ಖರ್ಚು ಮಾಡಿ ಇಷ್ಟ ದೊಡ್ಡ ಆಸ್ಪತ್ರೆ ಕೊಟ್ಟು ಒಂದ್ ಸಣ್ಣ ವೈರಸ್ಗೆ ನಿಮ್ಮ ಹತ್ರ ಔಷಧಿ ಇಲ್ಲ ಅಂದ್ರೆ ಅವ್ರ ಸ್ಥಿತಿ ಏನ್ರೀ ಆಗ್ಬೇಕು ಅವ್ರಿಗೆ ಭ್ರಮನಿರಸನ ಆಗೋಗಿದೆ ಡಾಕ್ಟರ್ ಗಳಿಗೆ ಆನೆಸ್ಟ್ಲಿ ಇಷ್ಟೆಲ್ಲಾ ಮಾಡಿ ಇಷ್ಟೆಲ್ಲಾ ವೈಜ್ಞಾನಿಕ ಇಷ್ಟೆಲ್ಲಾ ದೊಡ್ಡ ದೊಡ್ಡ ಆಸ್ಪತ್ರೆ ಇಷ್ಟೆಲ್ಲಾ ದೊಡ್ಡ ದೊಡ್ಡ ನರ್ಸಿಂಗ್ ಹೋಮ್ಗಳು ಮಾರುದದ್ದ ಡಿಗ್ರಿಗಳು ಉದ್ದುದ್ದ ನಿಲುವಂಗಿಗಳು ಏನು ರುಬಾಬು ಒಂದು ಸಣ್ಣ ವೈರಸ್ಗೆ ಔಷಧಿ ಕಂಡಿದ್ದ ಆಗಿಲ್ಲ ಅದು ಎಂಥ ಕನ್ಸೆನ್ಷಿಯಸ್ ಡಾಕ್ಟರು ಸೂಕ್ಷ್ಮ ಸಂವೇದಿ ವೈದ್ಯ ಆಗಿದ್ದರೆ ಅವನಿಗೆ ಅದು ಆಗುತ್ತೆ ಅರೆ ಇಷ್ಟೆಲ್ಲ ಓದ್ದೆ ಐದೂವರೆ ವರ್ಷ ಡಿಗ್ರಿ ಓದಿದೆ ಮೂರು ವರ್ಷ ಎಮ್ ಡಿ ಓದ್ದೆ ಇಷ್ಟೆಲ್ಲ ಮಾಡಿದೆ ದೊಡ್ಡ ದೊಡ್ಡ ಆಸ್ಪತ್ರೆ ಕಟ್ಟಿದೆ ನಾನೇ ದೊಡ್ಡವನು ಅಂದ್ಕೊಂಡೆ ಈ ಸರಿ ಜಾಗವನ್ನು ಡಾಕ್ಟರ್ಸ್ಗೂ ಈ ಪ್ರಪಂಚ ತೋರಿಸ್ಬಿಡ್ತು ಈ ಪ್ಯಾಂಡಮಿಕ್ ತೋರಿಸ್ಬಿಡ್ತು ಯಾಕೆ ಹೇಳಕ್ ಹೋದ್ರೆ ಈ ತರ ಪಾಪ ಜನಗಳಿಗೆ ಏನಾಗಿದೆ ಗೊತ್ತಾ ಕರ್ಕೊಂಡೋದ್ರೆ ಮೊದಲೆಲ್ಲ ಎದ್ಕೊಳ್ತಾ ಇದ್ದಾರೆ ಯಾಕೆಂದ್ರೆ ಓದ್ಕೊಂಡು ಏಳು ದಿವಸ ಅಡ್ಮಿಟ್ ಮಾಡ್ಬಿಡ್ತಾರೆ ಎದ್ರಿಸ್ಕೊಂಡ್ಬಿಡ್ತಾರೆ ನಾನು ಹೇಳಿದೆ ಇವಾಗ ಅದು ಆಂಟಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಪಾಸಿಟಿವ್ ಬಂತು ಅವ್ನ ತಗೊಂಡೋಗಿ ಅಯ್ಯೋ ಅಂತ ಎದ್ಕೊಂಡು ಸದ್ಯ ಆಸ್ಪತ್ರೆಯಿಂದ ವಾಪಸ್ ಬಂದ ಈಗ ಆ್ಯಂಟಿಜೆನ್ ಅಲ್ಲ ಆಂಟಿಬಾಡಿ ಚೆಕ್ ಮಾಡಿ ಇಲ್ವೇ ಇಲ್ಲ ಸೊ ಬಂದಿತ್ತು ಅಲ್ವೋ ಸುಳ್ಳು ಹಿಂಗೆ ಇದು ಈ ಗುಮ್ಮ ಸಣ್ಣ ಸಣ್ಣ ಮಕ್ಳು ಆಡ್ಕೋಬೇಕಾದ್ರೆ ಹೇಳ್ತಾ ಇದ್ರು ಅಮ್ಮ ಗುಮ್ಮನ ಕರೆಯೋದಿರಿ ಅಂತ ಈ ಕರೋನಾ ಗುಮ್ಮನ ತೋರ್ಸಿ 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 ಜನಕ್ಕೆ ನೀವ್ ಹೇಳ್ದಂಗೆ ಯಾರಿಗೂ ಕುರುಡ್ರ ಆನೆ ಮುಟ್ತಂಗ ಆಗೋಗ್ಬಿಟ್ಟಿದೆ ಯಾರಿಗೂ ಸರಿಯಾದಿಲ್ಲ ಮಿತ್ರರೇ ಪ್ರಶ್ನೆ ಇಷ್ಟೇ ಏನು ಇಲ್ಲ ಮೊದಲನೇದು ಇದಕ್ಕೆ ಇನ್ನೇನು ಔಷಧಿ ಇಲ್ಲ ಅಂತ ಕಂಡಿಡ್ದಾಯ್ತು ಹೋಮಿಯೋಪತಿನಲ್ಲಿ ಪ್ರಿವೆಂಟಿವ್ ಇದೆ ಅಂತ ಹೇಳಿ ಪ್ರೂವ್ ಮಾಡಿ ಅದಕ್ಕೆ ನಾವು ಡಾಟಾನು ಕಲೆಕ್ಷನ್ ಮಾಡಿ ಆಯುಷ್ ಮಿನಿಸ್ಟ್ರಿ ಕೊಟ್ಟಿದ್ದೀವಿ ಮತ್ತೆ ನಮ್ಮ ಇಪ್ಪತ್ತ್ ಮೂರು ಜನ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಸು ಡೆಲ್ಲಿನಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡಿ ಪ್ರಿವೆಂಟಿವ್ ತಗೊಳ್ಳಿ ಆರ್ಸಿನಿಕಮ್ ಆಲ್ಬಮ್ ತರ್ಟಿ ಅಂತ ಹೇಳಿದೀವಿ ಆರ್ಸನಿಕಮ್ ಆಲ್ಬಮ್ ಕೊಟ್ಟಿರೋರಲ್ಲೂ ಕೆಲವರಿಗೆ ಪಾಸಿಟಿವ್ ಬಂದಿದೆ ಬಟ್ ಒಬ್ರು ಆಸ್ಪತ್ರೆಗೆ ಸೇರ್ಲಿಲ್ಲ ನಾನು ಇದುವರೆಗೆ ಇಷ್ಟು ಲಕ್ಷ ಜನ ಕೊಟ್ಟಿದ್ದೀನಿ ಆರ್ಸನಿಕಮ್ ಆಲ್ಬಮ್ ತಗೊಂಡವ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಸೀರಿಯಸ್ ಆಗ್ಲಿಲ್ಲ ಎಕ್ಸೆಪ್ಟ್ ಇಫ್ ಹ್ಯಾಡ್ ಆಸ್ತಮಾ ಎಕ್ಸೆಪ್ಟ್ ಇಫ್ ದೇ ಹ್ಯಾಡ್ ಸಿವಿಯರ್ ರೆಸ್ಪಿರೇಟರಿ ಡಿಸ್ಟ್ರೆನ್ಸ್ ಇನ್ ಆರ್ ಕೋ ಮಾರ್ಬಿಲಿಟಿ ಇದ್ರೆ ಅದು ಒಂದು ಮೊದಲ್ನೇದು ಬಟ್ ಏಯ್ಟಿ ಪರ್ಸೆಂಟ್ ಜನಕ್ಕೆ ಬಂದಿಲ್ಲ ಬಂದಿಲ್ಲ ಓಕೆ ಓಕೆ ಡೌನ್ ಇದ್ರ ಬಗ್ಗೆ ನಾನು ಮತ್ತೆ ಮಾತನಾಡ್ತೀನಿ ಈಗ ಮತ್ತೊಬ್ರ ಕಾಲರ್ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ತಮ್ಮ ಹೆಸರು ಓಕೆ ವೀರಪ್ಪ ಅವರೇ ಡಾಕ್ಟರ್ ಇದ್ದಾರೆ ನಿಮ್ಮ ಪ್ರಶ್ನೆ ಏನು ಕೇಳಿ ಸರ್ ಎಲ್ಲಿಂದ ವೀರಪ್ಪ ಅವರು ಬೆಂಗಳೂರು

ನಂತರ ನನ್ನ ತುಂಬಾ ಜನ ಇದ್ದಾರೆ ಸರ್ ತಮ್ಮ ಅಭಿಮಾನಿಗಳ ತಮ್ಗೆ ದೊಡ್ಡ ನಮಸ್ಕಾರ ತಮ್ಗೆ ನನ್ನ ಒಂದು ತಲೆಕಳೆಯ ಪ್ರಾರ್ಥನೆ ಏನಂದ್ರೆ ತಾವು ಹೋಮಿಯೋಪತಿ ವೈದ್ಯರು ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ತಮ್ಮೆ ಒಂದು ಮೋದಿ ಸರ್ಕಾರದಲ್ಲಿ ಒಂದು ಇದನ್ ಕೊಟ್ಟಿದ್ದಾರೆ ನಮ್ಮ ಆಯುರ್ವೇದಕ್ಕೂ ಮತ್ತೆ ಹೋಮಿಯೋಪತಿಯಿಂದ ಸಾಧ್ಯದಷ್ಟು ಪ್ರಿವೆಂಟಿವ್ ಅಂತ ಆಗುವಂತದ್ದು ಕಲ್ಪ ಇತ್ತು ಅದು ಯಾಕೆ ಆಗ್ಲಿಲ್ಲ ಸರ್ ಮೆಡಿಸಿನ್ಸ್ ಯಾಕೆ ಸರ್ಕಾರ ದಂಡಕ್ಕೆ ಹೊರಕ್ಕೆ ಸ್ವಲ್ಪ ಆಗ್ಲಿಲ್ಲ ನೋಡಿ ಏನು ಪ್ರಾಬ್ಲಮ್ ಅಂದರೆ ಮೊದಲನೇದು ನಮ್ಮದೇ ಡಾಕ್ಟರ್ಗಳ ಇನ್ನೆಫಿಶಿಯೆನ್ಸಿ ಎರಡನೇದು ನಾವು ಜನಗಳ ಒಂದು ಅವರ ಟ್ರಸ್ಟನ್ನು ನಾವು ಸಂಪಾದಿಸಿದ್ರೆ ಇವತ್ತಿಗೂ ನಮ್ಮ ಹತ್ರ ಬಂದು ತೊಗೊಂಡವ್ರ ಸಂಖ್ಯೆ ಭಾಳ ದೊಡ್ಡದಾಗಿದೆ ನಾಲ್ಕು ದೊಡ್ಡ ದೊಡ್ಡ ಅಲೋಪತಿ ಆಸ್ಪತ್ರೆಗಳಿಗೆ ಇನ್ನೂರೈವತ್ತು ಇನ್ನೂರೈವತ್ತು ಜನಕ್ಕೆ ನಾನೇ ಪ್ರಿವೆಂಟಿವ್ ಕೊಟ್ಟಿದ್ದೀನಿ ಒಂದು ದೊಡ್ಡ ಯೂನಿವರ್ಸಿಟಿಗೆ ಎಂಟುನೂರು ಜನಕ್ಕೆ ಪ್ರಿವೆಂಟಿವ್ ಕೊಟ್ಟಿದ್ದೀನಿ ನಾವು ಸಿ ಎಮ್ ಜೊತೆ ಮಾತಾಡಿ ಕಷ್ಟಪಟ್ಟು ಅದನ್ನು ನಮ್ಮ ಆಯುಷ್ ಇಲಾಖೆಯಿಂದ ಹನ್ನೆರಡು ಲಕ್ಷ ಪ್ಯಾಕೆಟ್ಸನ್ನು ತರಿಸ್ಕೊಂಡು ಕೇರಳದಿಂದ ಅದನ್ನು ಯಾರ್ಯಾರಿಗಾಗುತ್ತೋ ಹಂಚಿದ್ದೀವಿ ನಮ್ಮ ಪ್ರಯತ್ನ ಬಹುಶಃ ಅಳಿಲು ಸೇವೆ ಅಂತ ಕಾಣಿಸುತ್ತೆ ಈ ರಾವಣನ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅಂತ ಇಂಥ ನೂರು ಮೂವತ್ತು ಕೋಟಿಗೆ ನಮ್ಮ ಚತುಷ್ಕೋಟಿ ಕೋಟಿ ಅಲ್ಲ ಸಾರಿ ಈಗ ಆರು ಕೋಟಿ ಕನ್ನಡಿಗರಲ್ಲಪ್ಪ ಆರು ಕೋಟಿ ಜನಕ್ಕೆ ಇದೆಲ್ಲ ಏನು ಜುಜುಬಿ ಅಂತ ಅನಿಸುತ್ತೆ ಮೊದಲನೇದು ಎರಡನೇದು ಸಿ ಎಲ್ಲದಕ್ಕೂ ಇವ್ರದ್ದು ಯಾವಾಗಲೂ ಬೇಳೆ ಕಾಳು ನಿಮ್ಮ ಸೈಂಟಿಫಿಕ್ ಏನು ರೀ ಸೈಂಟಿಫಿಕ್ ಏನು ರೀ ಅಂತಾರೆ ಇದು ಇನ್ನೂ ಪ್ರೂವ್ ಆಗಿಲ್ಲ ಇದ್ಯಾವುದೋ ಇಂಗ್ಲೆಂಡಲ್ಲಿ ನಿಮ್ಮ ಔಷಧಿ ಯಾರೂ ಇಲ್ಲ ಏ ಇಂಗ್ಲೆಂಡಿನ ಮನೆ ಹಾಳಾಯಿತು ಅಂಗೈ ಉಣ್ಣಿ ಕನ್ನಡಿನೇ ಅಂತ ಇಲ್ಲೇ ಕಣ್ಣೆದುರುಗಡೆ ಮಾರ್ಕ್ ತೋರಿಸಿದ್ರು ನೀವು ಒಪ್ಪದೆ ಹೋದರೆ ಮತ್ತೆ ನಾವೇನು ದಾಯಿ ದಾಯಾದಿಗಳ್ ಕೆಟ್ಟೋಗ್ಬಿಟ್ವಾ ಅಲೋಪತಿಕ್ ಡಾಕ್ಟ್ರು ನಾವು ದಾಯಾದಿಗಳ್ ಕೆಟ್ಟೋಗ್ಬಿಟ್ವಾ ಅದೇನಪ್ಪ ಅವರಲ್ಲಿ ತಲೆನಲ್ಲಿ ಅವ್ರ ತಲೆನಲ್ಲಿ ಒಂದಿದೆ ಇವರೆಲ್ಲಿ ನಮಗೆ ಕಾಂಪಿಟೇಟ್ರ್ ಆಗ್ತಾರೋ ಅಂತ ಸ್ವಾಮಿ ನಾವು ನಿಮಗೆ ಕಾಂಪಿಟೇಟ್ರ್ ಆಗೋಕ್ಕಾಗಲ್ಲ ನಿಮ್ಮಷ್ಟು ಫಾಸ್ಟಾಗಿ ನಮಗೆ ಯಾವುದೂ ಮಾಡೋಕ್ಕಾಗಲ್ಲ ದುಡ್ಡಿರ್ಬೋದು ಅನುಕೂಲ ಇರ್ಬೋದು ಎರಡೂ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ನಾವು ಏನಿದ್ರು ಪೂರ್ಮ್ಯಾನ್ಸ್ ಮೆಡಿಸನ್ನು ಬಡವ್ರಿಗೆ ಎಷ್ಟಾಗುತ್ತೋ ಅಷ್ಟು ನೋಡ್ಕೊತೀವಿ ನಮ್ಮ ಉಸಿರಿರೋವರೆಗೂ ನಾನಂತೂ ಅದೇ ಕೆಲಸ ಮಾಡ್ತೀನಿ ಪ್ರಶ್ನೆ ಇಷ್ಟೇ ಯಾಕೆ ಆಗಲಿಲ್ಲ ಅಂದರೆ ಅರ್ಧ ಡ್ರಗ್ ಮಾಫಿಯಾ ಯಾವುದಾದ್ರು ಒಂದು ನೋಡಿ ನಾನು ಹೇಳ್ತೀನಿ ನಿಜ ಹೇಳ್ತೀನಿ ನಮಗೆ ನನಗೇನಾದರೂ ಒಂದು ಚಾನ್ಸ್ ಕೊಟ್ಟಿದ್ದಿದ್ರೆ ನಾನೇನಾದ್ರು ನನ್ನ ರಿಸರ್ಚರ್ ಇದ್ದೀನಿ ಅವ್ರೇನಾದ್ರು ಬೇಜಾರು ಮಾಡ್ಕೊತಾರೇನೋ ಈಗ ದೊಡ್ಡ ಕತೆ ನಮಗೆ ಏನು ಮಾತಾಡಬಾರ್ದು ಅನ್ನೋದು ದೊಡ್ಡ ಕೆಲಸ ಆದರೂ ಹೇಳಲೇಬೇಕು ನಾವು ಜನಪರವಾಗಿ ಇರಲೇಬೇಕು ಯಾರಿಗೆ ಏನೇ ತೊಂದರೆ ಆಗಲಿ ನೋವಾಗಲಿ ಯಾಕೆಂದರೆ ಸತ್ಯ ಇವತ್ತೆಲ್ಲ ನಾಳೆ ಉಳ್ಕೊಳ್ಳೋದು ಅದೇ ನಮ್ಮಲ್ಲಿ ಯಾವುದು ಉಂಟು ಮಾಡುತ್ತೋ ಅದೇ ನಿವಾರಕವಾಗಿ ಕೆಲಸ ಮಾಡುತ್ತೆ ಅನ್ನೋದು ಹೋಮಿಯೋಪತಿಯ ಮೂಲ ತತ್ವ ಅದ್ರ ಪ್ರಕಾರ ಈ ಕೋವಿಡ್ ನೈನ್ಟೀನ್ ವೈರಸ್ನೇ ತೆಗೆದು ಈ ನಿಮ್ಮ ವ್ಯಾಕ್ಸಿನ್ ಬರ್ತಾ ಇದೆಯಲ್ವಾ ಆ ವ್ಯಾಕ್ಸೀನು ಹೋಮಿಯೋಪತಿಯ ಕರಡು ತತ್ವ ಇಟ್ಸ್ ಎ ಕ್ರೂಡ್ ಫಾರ್ಮ್ ಆಫ್ ಹೋಮಿಯೋಪತಿಕ್ ಪ್ರಿನ್ಸಿಪಲ್ ಸೊ ನಾವೇನು ಮಾಡ್ಬೋದಾಗಿತ್ತು ಬುದ್ಧಿ ಇದ್ದಿದ್ರೆ ತಲೆ ಇದ್ದಿದ್ರೆ ಸರ್ಕಾರದ ಮೇಲೆ ನಮಗೆ ಒತ್ತಡ ತಂದು ಮಾಡಿಸೋಷ್ಟು ಡ್ರಗ್ ಮಾಫಿಯಾ ಆದಷ್ಟು ನಮ್ಮ ದುಡ್ಡಿಗೆ ಎಲ್ಲರಿಗೂ ಸಿಗ್ತವೆ ಎಲ್ಲ ಇಪ್ಪತ್ತು ರೂಪಾಯಿಗೆ ಒಂದು ಚಿಕ್ಕ ಬಾಟ್ಲು ಸಿಕ್ಬಿಡುತ್ತೆ ಎರಡು ಜನ ತಗೋಬೋದು ಅದೇ ದೊಡ್ಡ ದೊಡ್ಡ ಬಾಟ್ಲುಗಳು ಇಷ್ಟು ಸೂಜಿಗಳು ದೊಡ್ಡ ದೊಡ್ಡ ಡಾಕ್ಟ್ರುಗಳು ಅದೆಲ್ಲ ಎಲ್ಲಿ ನಾವು ತೋರ್ಸೋಕ್ಕಾಗುತ್ತೆ ಇಲ್ಲವಲ್ಲ ಅದು ಒಂದು ಎರಡನೇದು ನಾವೆನರೂ ಬುದ್ಧಿ ಇದ್ದಿದ್ದಿದ್ರೆ ನಮಗೆ ಅಥವಾ ನಮಗೆ ಕರ್ತೃತ್ವ ಶಕ್ತಿ ಇದ್ದಿದ್ದರೆ ಈ ದೇಶಕ್ಕೆ ಈ ದೇಶದ ಕೊನೆ ಪಕ್ಷ ಸಮಾನ ಮನಸ್ಕರಿಗೆ ಇದ್ದಿದ್ದಿದ್ರೆ ಆ ವೈರಸ್ಸನ್ನು ತೆಗೆದು ಅಟೆನ್ಯುಯೇಟ್ ಮಾಡಿ ಅದನ್ನು ಡೈಲ್ಯೂಟ್ ಮಾಡಿ ಹೋಮಿಯೋಪತಿಕ್ ಪ್ರಿನ್ಸಿಪಲ್ ಪ್ರಕಾರ ಅದೇ ವೈರಸ್ಸಿನಿಂದ ಔಷಧಿಯನ್ನು ತಯಾರು ಮಾಡಿ ವ್ಯಾಕ್ಸಿನ್ ಬದಲು ಪ್ರಿವೆಂಟಿವ್ ಆಗಿ ಕೊಡ್ಬೋದಾಗಿತ್ತು ಆದರೆ ಯಾವುದೇ ವ್ಯಾಕ್ಸಿನ್ ಕಂಪ್ನಿ ಕೋಟಿ 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 ನುಂಗುವಂತಹ ವ್ಯಾಕ್ಸಿನ್ ಕಂಪನಿಗಳು ಸರ್ಕಾರಕ್ಕೆ ಅದ್ರ ಜೊತೆ ಇರೋ ಸಂಬಂಧಗಳು ಆಶ್ಚರ್ಯ ಆಗುತ್ತೆ ನಿಮ್ಗೆ ಅಮೆರಿಕಾದಲ್ಲಿ ಫೆಡ್ರಲ್ ಗೌರ್ಮೆಂಟ್ಗಳನ್ನು ಉರುಳಿಸುವಷ್ಟು ಶಕ್ತಿ ಫಾರ್ಮಾ ಕಂಪನಿಗಳಿಗಿದೆ ನಮ್ಮ ಪ್ರಾಬ್ಲಮ್ಮು ಆಯುರ್ವೇದದ್ದು ಹೋಮಿಯೋಪತಿದು ಇದು ಎರಡನೇದು ನಮ್ಮ ಪ್ರಾಬ್ಲಮ್ಮು ಆಯುರ್ವೇದದವ್ರದು ಹೋಮಿಯೋಪತಿಯವರು ಏನು ಅಂದರೆ ನಮ್ಮಲ್ಲೂ ಸುಮಾರು ಕ್ಲೈಮ್ಸ್ ಎಲ್ಲ ಮಾಡ್ತೀವಿ ಮಾಡಿದ್ದಾರೆ ಮಾಡೋರು ಇದಾರೆ ಆಯುರ್ವೇದದಲ್ಲೂ ಇದ್ದಾರೆ ನನ್ನಲ್ಲೂ ಇದ್ದಾರೆ ನಾವು ಡಾಕ್ಯುಮೆಂಟೇಷನ್ ಇಲ್ಲ ಡಾಕ್ಯುಮೆಂಟೇಷನ್ ಮಾಡಿ ಇಷ್ಟು ಕೇಸಿಗೆ ಕೊಟ್ವಿ ಇಷ್ಟಕ್ಕೆ ಹಿಂಗಾಯಿತು ಇದೀ ಸೈಂಟಿಫಿಕ್ ಅನಾಲಿಸು ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ನಿಂತ್ಕೊಂಡಿದೆ ಸ್ಟ್ಯಾಟಿಸ್ಟಿಕ್ಸನ್ನ ಈಗ ಇದು ಹೆಂಗೆ ಗೊತ್ತಾಯಿತು ಇವರಿಗೆಲ್ಲ ಅರ್ಥ ಆಗಬೇಕು ಸೈನ್ಸ್ ಸೈನ್ಸ್ ಒಂದರಿಗೆ ಸೈನ್ಸ್ ಇಸ್ ನಾಟ್ ಪೊಲಿಟಿಕಲ್ ಅರ್ಥಮೆಟಿಕ್ ನೂರು ಕೈ ಜನ ಕೈ ಎತ್ಬಿಟ್ರೆ ಅವ್ನು ಪ್ರಧಾನಿ ನಲವತ್ತೊಂಬತ್ತು ಜನ ಹುಚ್ಚರ ನಲವತ್ತೊಂಬತ್ತು ಜನರು ಮನುಷ್ಯರೇ ನಲವತ್ತೊಂಬತ್ತು ಜನದ ಓಟಿಗೂ ಬೆಲೆ ಇದೆ ಸೊ ನೀವು ನೂರು ಜನಕ್ಕೆ ಔಷಧಿ ಕೊಟ್ಬಿಟ್ಟು ಐವತ್ತೊಂದು ಜನಕ್ಕೆ ಸರಿ ಹೋಗ್ಬಿಟ್ರೆ ಸ್ಟ್ಯಾಟಿಸ್ಟಿಕ್ಸ್ ಸೈಂಟಿಫಿಕ್ ಅನಾಲಿಸಿಸ್ ಏನು ಸೈಂಟಿಫಿಕ್ ಅನಾಲಿಸಿಸ್ ರೀ ನೂರಕ್ಕೆ ಐವತ್ತೊಂದು ಜನಕ್ಕೆ ಕೊಟ್ಟು ನಲವತ್ತೊಂಬತ್ತು ಜನ ಏನಾದರೂ ಪರವಾಗಿಲ್ವಾ ಅವ್ರದ್ದು ಜೀವ ಅಲ್ವಾ ಒಬ್ಬನಿಗೆ ತೊಂದರೆ ಆದರೂ ತಪ್ಪು ನಿಮ್ಮ ಕ್ಲಿನಿಕಲ್ ಅನಾಲಿಸು ನಿಮ್ಮ ವ್ಯಾಕ್ಸಿನ್ ಅಲ್ಲ ಹೇಳಕ್ಕೆ ಹೊರಟಿದ್ದು ಇಷ್ಟೇ ಈಗಲೂ ಕೂಡ ಯಾರಿಗಾದರೂ ಒಂದು ಕರ್ತೃತ್ವ ಶಕ್ತಿ ಅಂತಿದ್ದರೆ ಪೊಲಿಟಿಕಲ್ ಇಚ್ಛಾಶಕ್ತಿ ಇದ್ದರೆ ನಮ್ಮ ನನ್ನ ಬಂಧು ಬಾಂಧವರಿಗೆ ನನ್ನ ನೆರೆ ಹೊರೆಯವರಿಗೆ ನನ್ನ ಸಮಾಜಕ್ಕೆ ಒಳಿತಾಗಬೇಕು ಅನ್ನೋದೇನಾದ್ರು ಇದ್ರೆ ದೇ ಕ್ಯಾನ್ ಪ್ರಿಪೇರ್ ಎ ಹೋಮಿಯೋಪತಿಕ್ ಮೆಡಿಸನ್ ಎಷ್ಟು ನೀವು ಅತ್ಯಂತ ಕಡಿಮೆಗೆ ಒಬ್ಬೊಬ್ಬನಿಗೆ ದಿವ್ಸಕ್ಕೆ ಹತ್ತು ರೂಪಾಯಿಗೆ ಔಷಧ ಕೊಡಬಲ್ಲ ಇಡೀ ಈ ದೇಶದ ಜನತೆಗೆ ಸೊ ನೀವು ಹಂಗಾರೆ ನಿಮ್ದೆ ಟೆಸ್ಟ್ ಈ ಟೆಸ್ಟ್ ಮಾಡಿದ್ರೆ ಟೆಸ್ಟ್ ಮಾಡಿದ್ರೆ ಯಾರಿಗ್ರೀ ಕಿವಿ ಮೇಲೆ ಹೂ ಮುಡಿಸ್ತೀರಾ ನೀವು ಕಿವಿ ಮೇಲೆ ನಾವೇನು ಇಟ್ಕೊಂಡು ಕಿವಿ ರೋ ಮುಚ್ಚರ ಎಲ್ಲರಿಗೂ ಅದು ಹೇಳ್ತೀರಾ ನೀವು ಹೆಚ್ಚ ಕೊಡ್ತೀರಾ ಹೆಚ್ ಕ್ಯೂ ತೊಗೊಂಡು ಇಬ್ರು ಸತ್ತೋದ್ರು ಅದಕ್ಕೆ ಹೊಣೆ ಮತ್ತೆ ಬೇರೆ ಯಾವ್ದು ಔಷಧಿನೇ ಇಲ್ಲ ಅಂತ ಹೇಳ್ತೀರಲ್ರಿ ನೀವೇ ಔಷಧಿ ಇಲ್ಲ ಅಂತ ಒಪ್ಕೊಂಡ್ಮೇಲೆ ಮೇಲೆ ನಮ್ ಬಾವಿಲ್ಲಿ ನೀರ್ ಇಲ್ಲ ಅಂದ್ರೆ ಬೇರೆಯವ್ರ ಬಾವಿಲ್ ನೀರ್ ಇಲ್ಲ ಅಂತ ನೀವೇ ಹೇಳ್ತೀರಾ ಪ್ರಶ್ನೆ ಇಷ್ಟೇ ಐ ಸಿನ್ಸಿಯರ್ಲಿ ಅಡ್ವೈಸ್ ಮೆಡಿಸನ್ ಅಲ್ಲಿ ಸೈನ್ಸ್ ಅಂತ ಹೇಳ್ಕೊಳ್ಳೋ ಹೆಸರಿನಲ್ಲಿ ಈ ದಬಾವಣೆಗಳು ಮಾಡೋ ಮೈಟ್ ಈಸ್ ರೈಟ್ ಜಿಸ್ಕಾಲ್ ಉಸ್ಕಾ ಬೈನ್ಸ್ ಆ ಆಟಿಟ್ಯೂಡ್ ಬಿಡಬೇಕಾಗುತ್ತೆ ಬಟ್ ಏನ್ ಮಾಡೋಣ ನಾವಂತೂ ಹೋರಾಟ ಮಾಡೇ ಮಾಡ್ತೀವಿ ನಿಜ ನಿಜ ಎಸ್ ಧನ್ಯವಾದ ವೀರಪ್ಪ ಅವರೇ ಕರೆ ಮಾಡಿ ಮಾತನಾಡಿದಕ್ಕೆ ಮತ್ತೊಬ್ರು ಬಾಗ್ಲಕೋಟೆಯಿಂದ ಗುರುರಾಜ್ ಅಂತ ಹೇಳಿ ಕಾಲರ್ ಇದ್ದಾರೆ ಗುರುರಾಜ್ ಅವರೇ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಗುರುರಾಜ್ ಅವರೇ ಡಾಕ್ಟರ್ ಇದ್ದಾರೆ ನಿಮ್ಮ ಪ್ರಶ್ನೆ ಏನು ಕೇಳಿ ಕೊಡಿ ಇಲ್ಲೇ ಇದೀವಲ್ಲ ಕೊಡೋದೇ ನಿಮ್ಮ ಎದುರುಗಡೆನೆ ಕಾಣಿಸ್ತಾ ಇದೀವಿ ನಮಸ್ತೆ ಸರ್ ನಮಸ್ತೆ ಸರ್ ನಾನು ಒಬ್ಬ ವೈದ್ಯ ಹಾ ಹೇಳಿ ಮಾತಾಡ್ತಾ ಇದ್ದೀನಿ ಹೇಳಿ ಸರ್ ಏನೇನು ನೀವು ಆಯುಷ್ ವೈದ್ಯ ಏನ್ ಹೇಳಿ

ಸರಿ ಆ್ಯಕ್ಚುಲಿ ಅನ್ಲೆಸ್ ಇಟ್ ಬಿಕಮ್ಸ್ ವೆರಿ ಸಿವಿಯರ್ ಇದು ಈ ಸಿಗರೇಟ್ ಸೇದೋದು ಶಾಸನ ವಿಧಿಸಿದೆ ಎಚ್ಚರಿಕೆ ಸೇದಬಾರದು ಅಂತ ಅದು ಸೇದ್ಯ ಹೋದರೆ ದುಡ್ಡೇ ಬರಲ್ಲ ಮಾರಾಟ ಮದ್ಯ ಅದು ಅಂತ ಇನ್ನೂರ ಎಂಬತ್ತು ಕೋಟಿ ಫಸ್ಟ್ ದಿವಸ ಓಪನ್ ಆದ ದಿವಸ ಮದ್ಯದ್ದು ದುಡ್ಡು ಬಂತು ನಮಗೆ ಸೊ ನಮಗೆ ಇದೆಲ್ಲ ಬೇಕೇ ಬೇಕು ಅದು ಬೇಡ ಅಂತಲೂ ಹೇಳ್ತೀವಿ ಹಂಗಾಯ್ತು ನೀವು ಹೇಳೋದು ಈಗ ನೀವು ಒಬ್ಬ ಕನ್ಸನ್ಷಿಯಸ್ ಸೂಕ್ಷ್ಮ ಸಂವೇಧಿ ವೈದ್ಯರಾಗಿದ್ದರೆ ನೀವು ಎಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ದೀರಾ ಎಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಹೋಗುತ್ತೆ ಅವ್ರ ಆಯುರ್ವೇದಿಕ್ ಡಾಕ್ಟ್ರು ಆಯುರ್ವೇದನೇ ಮಾಡ್ತಾರಾ ಬೇರೆ ಇನ್ನೇನಾದ್ರು ಕ್ರಾಸ್ ಮಾಡ್ತಾರಾ ಅದು ಮುಖ್ಯ ಆಗುತ್ತೆ ಅವ್ರು ಏನು ಮಾಡಬೇಕು ಎಲ್ಲ ಕೇಸನ್ನು ನಾನು ಹೇಳಿದಂಗೆ ಎಲ್ಲ ಕೋತಿಗಳು ಹನುಮಂತ ಆಗಕ್ಕೆ ಆಗಲ್ಲ ಎಲ್ಲ ಶೀತ ನೆಗಡಿ ನಿಮಗೆ ಜ್ಞಾಪಕ ಇರಬೇಕು ನಿಮಗೂ ಚೆನ್ನಾಗಿ ಗೊತ್ತು ಈ ಈ ವರ್ಷಕ್ಕಿಂತ ಮುಂಚೆ ಬೆಂಗಳೂರಿನಲ್ಲಿ ಇಂಥ ಟೈಮಲ್ಲಿ ಮಳೆಗಾಲದಲ್ಲಿ ಮಾಡ್ತಾ ಇದ್ವು ವೈರಲ್ ಬಂತು ವೈರಲ್ ಬಂತು ಅನ್ನೋರು ಇದೇ ಇದು ವೈರಲ್ ಅಯ್ಯ ಇದೊಂದು ಸ್ವಲ್ಪ ಜಾಸ್ತಿ ದೊಡ್ಡ ವೈರಲ್ ಅಷ್ಟಯಾ ಸೊ ದಿ ದೇರ್ ಈಸ್ ನೋ ಟೋಟಲಿ ಡಿಮಾರ್ಕೇಶನ್ ಟು ಟೆಲ್ ಯು ಬಟ್ ಬಟ್ ಮೂಗಿನ ವಾಸನೆ ಹೋಗ್ಬಿಟ್ರೆ ನಾಲ್ಗೆ ರುಚಿ ಹೋಗ್ಬಿಟ್ರೆ ದೆನ್ ಇಟ್ ಈಸ್ ಕನ್ಫರ್ಮ್ಡ್ ದಟ್ ಇಟ್ ಈಸ್ ಕೋವಿಡ್ ಆಗ ನೀವು ಅವ್ರಿಗೆ ಕಳಿಸಿ ಶೀತಾನೆಗಡಿ ಅವ್ರು ಎಲ್ರಿಗೂ ಅಂತ ನೆಸಿಟಿ ನನಗಂತೂ ಈ ಕಾಣ ಒಬ್ಬ ವೈದ್ಯನಾಗಿ ಇದನ್ನ ನಾನು ಹೇಳಬಲ್ಲೆ ಬಟ್ ಅವ್ರಿಗೆ ಮಾಸ್ಕ್ ಧರ್ಸ್ಕೊಳಕ್ ಹೇಳಿ ಅಂತರ ಕಾಯ್ಕೊಳಕ್ ಹೇಳಿ ನೀವ್ ಹೇಳ್ದಂಗ್ ನಿಮ್ದು ಏನೇನೋ ಬಿಸಿ ಕಷಾಯಗಳಿದಾವಲ್ಲ ಅವನು ಕುಡಿಸಿ ಒಂದ್ ಸ್ವಲ್ಪ ಒಂದ್ ತರ್ಟಿ ತರ್ಟಿ ಬೆಳಗ್ಗೆ ಒಂದ್ ತರ್ಟಿ ಕೋವಿಡ್ ಆಲ್ಸೋ ಅವರು ಬೇರೆಯವ್ರಿಗೆ ಹರಡಿಸ್ತೇ ಇರುವಂತಹ ಓಕೆ ಡಾಕ್ಟರ್ ಮತ್ತೆ ನಾನು ಇದ್ರ ಬಗ್ಗೆ ಮಾತನಾಡ್ತೀನಿ ಡಾಕ್ಟರ್ ಈಗ ಕೊರೋನಾ ಬಂದ ಮೇಲೆ ಒಂದಂತೂ ಒಂದಷ್ಟು ಸಾಕಷ್ಟು ಬದಲಾವಣೆಗಳಾಗಿದೆ ಅದರಲ್ಲಿ ಪ್ರಮುಖವಾಗಿ ಜನನ ಒಂದು ಲೈಫ್ ಸ್ಟೈಲ್ ಕೂಡ ಬದಲಾವಣೆ ಆಗಿದೆ ಸೊ ಮುಂಚೆ ಇದ್ದಂತ ಒಂದು ಲೈಫ್ ಸ್ಟೈಲ್ ಈಗಿಲ್ಲ ಜೀವನ ಶೈಲಿ ಅದರ ಜೊತೆಗೆ ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಳ್ಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಏನು ಜನ ಮೈಂಡ್ ಅಲ್ಲಿ ಇಟ್ಕೊಂಡಿದ್ದಾರೆ ಅದು ಬೇರೆ ಬೇರೆ ಸಮಸ್ಯೆಗಳಿಗೆ ದಾರಿ ಮಾಡ್ಕೊಡ್ತಾ ಇದೆಯಾ ಅಂತ ಬಿಕಾಸ್ ಕೆಲವೊಂದು ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದಾರೆ ಮಲ್ಟಿವಿಟಮಿನ್ ಕ್ಯಾಪ್ಸಲ್ಸ್ನ ತಗೊಳ್ತಾ ಇದ್ದಾರೆ ಬಟ್ ಇದು ಸರಿಯಾದ ಮಾರ್ಗ ಏನು ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ಸಿಹಿ ಇದೇನೋ ಒಂದು ಇಮ್ಯುನಿಟಿ ಒಂದು ತರ್ಟಿ ಎಮ್ ಎಲ್ ಬೆಳಗ್ಗೆ ಬೆಳಿಗ್ಗೆ ಹೊತ್ತಿಗೆ ಹಿಂಗೆ ದೊಡ್ಡ ಫ್ಯಾಂಟಮ್ ತರ ಓಡಾಡ್ಬಿಡ್ತೀನಿ ಅನ್ನೋದು ಶುದ್ಧ ಅಂಗ ಸುಳ್ಳು ನಂಬರ್ ಒನ್ ನಿಮ್ಮ ಇಮ್ಯುನಿಟಿಯಿಂದ ಓವರ್ನೈಟು ನನಗೀಗ ಅರವತ್ತೈದು ವರ್ಷ ಅಪ್ಪ ನಾನು ಅರವತ್ನಾಲ್ಕು ವರ್ಷ ಕಚಡ ಲೈಫನ್ನೇ ಫಾಲೋ ಮಾಡ್ಕೊಂಬಂದಿದ್ದೀನಿ ಟೈಮ್ ಸರಿಯಾಗಿ ತಿಂದಿಲ್ಲ ಟೈಮ್ ಸರಿಯಾಗಿ ನಿದ್ದೆ ಮಾಡಿಲ್ಲ ಊಟ ಮಾಡಿಲ್ಲ ಯಾವಾಗಲೂ ಇನ್ನೊಬ್ಬರ ಮೇಲೆ ಸ್ಕೆಚ್ ಆಗ್ತಾ ಇದ್ದೀನಿ ನನ್ನ ಮನಸ್ಸು ಇಷ್ಟೊಂದು ಹಾಳಾಗೋಗಿದೆ ಅಧ್ವಾನ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಒಂದು ಥರ್ಟಿ ಎಮ್ ಎಲ್ ಅಮೃತ ಕುಡಿದ್ರೂ ಅದು ವಿಷ ಆಗುತ್ತೆ ನನ್ನ ಬಾಡಿನಲ್ಲಿ ಸೊ ದೆರ್ ಆರ್ ನೋ ಸಚ್ ಥಿಂಗ್ಸ್ ವಿಚ್ ಆರ್ ನೋನ್ ಆ್ಯಸ್ ನಿಮ್ಮನ್ನು ಇಮ್ಯುನಿಟಿನ ಜಾಸ್ತಿ ಮಾಡಿಬಿಡುತ್ತೆ ನಾವೆಲ್ಲ ಓವರ್ ನೀಟಿಂಗ್ ಆಗ್ಬಿಡ್ತೀವಿ ಎಲ್ಲರೂ ಗೊತ್ತಾಗ್ಬಿಡ್ತೀವಿ ಇಮ್ಯುನಿಟಿ ಅಂತ ದಿವಸ ಪೇಪರ್ ನೋಡ್ತಾ ಇದ್ದೀನಿ ಯಾವುದು ಕೇಳಿ ಇಮ್ಯುನಿಟಿ ಫುಡ್ ಇಮ್ಯುನಿಟಿ ಇನ್ನು ಸೀರೆದೊಂದು ಬರಬೇಕಿನ್ನ ನಿಮಗೆಲ್ಲವ ಇನ್ನು ಇಮ್ಯುನಿಟಿ ಸೀರೆ ಇದು ಹಾಕ್ಕೊಂಡ್ಬಿಟ್ರೆ ಒಳಗಡೆಯಿಂದ ಇಮ್ಯುನಿಟಿ ಉತ್ಪತ್ತಿ ಮಾಡಿಬಿಡುತ್ತೆ ಅನ್ನೋದು ಒಂದು ಬಂದಿಲ್ಲ ನೆಕ್ಸ್ಟ್ ಅದು ಬರುತ್ತೆ ಶುದ್ಧಾಂಗ ಸುಳ್ಳು ಇಮ್ಯುನಿಟಿ ಜಾಸ್ತಿ ಆಗೋದು ನಿಮ್ಮ ಮನಸ್ಸನ್ನು ಮಲ್ಲಿಗೆ ಅಂತ ಇಟ್ಕೋಬೇಕು ಇನ್ನೊಬ್ಬರು ಸ್ಕೆಚ್ ಹಾಕೋದು ಬಿಡಬೇಕು ತರ್ಡ್ ಕ್ಲಾಸ್ ಬುದ್ಧಿಗಳು ಬಿಡಬೇಕು ತನ್ನಂತೆ ಬರರ ಬಗೆದೊ ತನ್ನಂತೆ ಬರೋರ ಬಗೆದೊಡೆ ಕೈಲಾಸ ಭಿನ್ನಾಣ ಒಕ್ಕು ಸೊರೋಜ್ಞ ಈಗ ಈ ಪ್ಯಾಂಡಮಿಕ್ ನಮಗೆಲ್ಲ ಏನು ಕಲಿಸಿದೆ ಸಹಜೀವನವಾಗಿ ಹೆಂಗಿರಬೇಕು ಅಂತ ಕಲಿಸಿದೆ ಇನ್ನೊಬ್ರಿಗೆ ಯಾಕೆ ಕೇರ್ ಮಾಡಬೇಕು ನೀವೆಲ್ಲ ಮನೇಲೇ ಇರ್ಬೋದು ಇವತ್ತು ಎಂದಿದ್ದರೂ ನಾಳೆ ಈಚೆ ಬರಲೇಬೇಕು ಸಹಜೀವನ ಇಲ್ಲದೆ ಸಹಜೀವಿಗಳಲ್ಲಿ ಕಳೆಕಳ ಇಲ್ಲದೆ ಬದುಕಬಾರ್ದು ಅನ್ನೋದನ್ನು ಕಲಿಸ್ತು ನಂಬರ್ ಟು ನಂಬರ್ ತ್ರೀ ಯಾವುದೋ ಔಷಧಿ ತೊಗೊಳ್ಳೋದ್ರಿಂದ ಮಲ್ಟಿವಿಟಮಿನ್ ತೊಗೊಳೋದ್ರಿಂದ ಒಬ್ಬನ ಇಮ್ಯುನಿಟಿ ಬೂಸ್ಟ್ ಆಗೋದಾದರೆ ಒಂದೊತ್ತಿನ ಊಟ ಇಲ್ಲದಾರೋ ಭಿಕ್ಷುಕನ ಇಮ್ಯುನಿಟಿ ನಮಗಿಂತ ಚೆನ್ನಾಗಿದೆಯಲ್ಲ ಅದೇಂಗೆ ನಮ್ಮ ಇಮ್ಯುನಿಟಿ ಮನಸ್ಸು ದೇಹ ಬುದ್ಧಿ ತ್ರಿಕರಣ ಶುದ್ಧಿ ಪೂರ್ವಕವಾಗಿ ಚೆನ್ನಾಗಿಟ್ಕೋಬೇಕು ಚಿತ್ತ ಶುದ್ಧಿಯ ಕಾಯಕವನ್ನು ಮಾಡಬೇಕು ಆಹಾರ ಪದಾರ್ಥಗಳಲ್ಲಿ ಹತ್ತಿಂದರೆ ಜಾಸ್ತಿ ಆಗ್ಬಿಡುತ್ತೆ ಇತ್ತಿಂದರೆ ಜಾಸ್ತಿ ಆಗ್ಬಿಡುತ್ತೆ ಅದು ಅರ್ಧ ಸತ್ಯ ಅರ್ಧ ಸುಳ್ಳು ಯಾಕೆ ಹಂಗೆ ಎಲ್ಲ ಕಾರ್ಪೆಟ್ ಮೇಲೆ ಬೆಳೆದಿರೋ ಮಕ್ಳುಗಳೇ ಹೋಗ್ಬಿಟ್ಟು ಅಲ್ಲಿ ಮಣ್ಣು ತಿಂತಾವೆ ಮೂಲೆಯಲ್ಲಿ ಆ ಮಣ್ಣು ತಿನ್ನೋ ಮಕ್ಳಿಗೆ ಪಾಪ ಅವ್ರಿಗೆ ತಿನ್ನೋದೆಲ್ಲ ಸಿಗ್ತಾ ಇಲ್ಲ ಸೊ ಇದೆರಡೂ ಸತ್ಯ ನಮ್ಮ ಕಣ್ಣೆದುರುಗಡೆ ನೋಡಿದ್ದೀವಿ ನಲ್ವತ್ತು ವರ್ಷದ ಪ್ರಾಕ್ಟೀಸಲ್ಲಿ ನೋಡಿದ್ದೀವಿ ಹಸಿಯೋದೇ ಉಣಬೇಡ ಹಸಿದು ಮತ್ತಿರಬೇಡ ತಂಗಳು ಉಣಬೇಡ ಬಿಸಿಬೇಡ ವೈದ್ಯನನ್ನ ಬೆಸಸಲೇ ಬೇಡ ಸರ್ವಜ್ಞ ಅಂತ ತಂಗ್ಗಳು ಉಣಬೇಡ ಅಂದರೆ ಫ್ರಿಜ್ಜಲ್ಲಿ ಇಟ್ಕೋಬೇಡ ಒಂದೊಂದು ವಾರ ಸಾರಿ ಇಟ್ಕೊಂಡು ದಿವಸ ಇಟ್ಕೊಂಡು ತಿನ್ನಬೇಡ ಬೇಡ ಅಂದರೆ ಓವನಲ್ಲಿ ಇಟ್ಕೋಬೇಡ ಇದನ್ನು ಮಾಡಬೇಕಾಗತ್ತೆ ಮೊದಲನೇದು ಈ ಪ್ಯಾಂಡಮಿಕ್ಕು ಏನು ಕಲಿಸ್ತು ಮಲ್ಟಿ ಟ್ರಿನಿಯನ್ ಡಾಲರ್ ಬಿಸ್ನೆಸ್ ಆದಂತಹ ಸಂಸ್ಕರಿತ ಫುಡ್ಗಳೇನಿದ್ದಾವೆ ಅವೆಲ್ಲ ಶುದ್ಧಾಂಗ ಸುಳ್ಳು ಅಂತ ಪ್ರೂವ್ ಮಾಡ್ತು ಇಷ್ಟ ಇದೆಯೋಬಿಡ್ತಾವ ಪಾಪ ಎಲ್ಲ ಗಂಡಂದ್ರು ಮನೇಲಿ ಸೇರ್ಕೊಂಬಿಟ್ಟು ಈ ಹೆಂಡ್ತಿಯರಿಗೆ ಎಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ವರ್ಕ್ ಫ್ರಮ್ ಅಲ್ಲ ಡಾಕ್ಟ್ರೇ ಈ ಆಫೀಸ್ ಯಾವಾಗ ತೆಗೆತ್ತೋ ಅಂತ ಹೆಂಡ್ತಿರು ಬಂದವರು ಕೇಳಿದಾಗ್ರೆಲ್ಲ ಟೀ ತಗೊಂಬ ಕಾಫಿ ತೊಗೊಂಬ ಚರ್ಮುರಿ ತೊಗೊಂಬ ಅದಕ್ಕೆ ಒಗ್ಗರಣೆ ಹಾಕು ಅವಳು ಕೆಲಸ ಮಾಡಬೇಕು ಅವಳು ಮಗು ನೋಡ್ಕೊ ಪಾಪ ಅವಳು ಮನೆ ಬಿಟ್ಟು ಹೋಗಿದ್ದಿದ್ರೆ ಪಾಪ ಅವಳು ಒಂದು ಎಂಟು ಗಂಟೆ ಸುಖವಾಗಿರೋಳು ಇವ್ರ ಕಾಟ ತಾಡ್ಕೊಂಡು ಈಗ ಅವಳು ಮನೇಲಿ ಗಂಡನೂ ಮನೇಲಿ ಅತ್ತೆನೂ ಮನೇಲಿ ಮಕ್ಕಳು ಮನೇಲಿ ಯಾರು ಇಮ್ಯುನಿಟಿ ಜಾಸ್ತಿ ಆಗುತ್ತೆ ರೀ ಸೊ ಲೆಟಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇದೆಲ್ಲ ಓವರ್ನೈಟ್ ಹಂಗೆ ಬರುವಂಥದ್ದಲ್ಲ ನಮ್ಮ ಎಲ್ಲ ಆಹಾರ ಪದ್ಧತಿಗಳು ನೋಡಿ ನೀವೊಂದು ಮೂಲಂಗಿ ತಗೊಂಡು ಪಟ್ಟಂತ ಮುರಿದು ಮುರಿದೋಗುತ್ತೆ ಅದನ್ನು ಫ್ರಿಜ್ಜಲ್ಲಿ ಇಡಿ ದಿವಸ ಆದ್ಮೇಲೆ ಹಿಂಗೆ ಒಗ್ಗೋಗುತ್ತೆ ರಬ್ಬರ್ ಥರ ಆ ರಬ್ಬರ್ ತಿಂದ ಏನ್ರಿ ಬೆಳೆಯುತ್ತೆ ಈ ಕಲ್ಲು ಕೆಳಗಡೆ ಹುಲ್ ಬೆಳೀತಲ್ಲ ಬೆಳ್ಳಗೆ ಈ ನಗರದಲ್ಲಿರೋ ಜೀವನ ಎಲ್ಲ ಹಂಗಾಗೋಯ್ತು ಆ ಟ್ರಿಲಿಯನ್ ಡಾಲರ್ ಬಿಸ್ನೆಸ್ ಅಂತ ಹೇಳ್ತಾ ಇದ್ದೆ ನಿಮ್ಮ ಕಾರ್ನ್ ಫ್ಲೇಕ್ಸ್ ಇರ್ಬೋದು ಬೆಳಿಗ್ಗೆ ಬಂದಿರೋಂಥದ್ದು ಓ ಹಸುವಿನ ಹಾಲು ಕುಡಿಬಾರ್ದು ಬೇರೆ ಪ್ರಾಣಿ ಹಾಲು ರೇ ಅವತ್ತಿಂದ ಹೇಳ್ಕೊಂಡ್ಬಂದಿದ್ದಾರೆ ಕುಡಿಬಾರ್ದು ಅಂದ್ಬಿಟ್ರು ಏನಾಯಿತು ಸೋಯಾ ಮಿಲ್ಕ್ ತಪ್ಪು ಅಂತ ಆಯ್ತು ನಿಮ್ಮ ಸಂಸ್ಕರಿಸಿದ ಎಲ್ಲ ಫುಡ್ಗಳು ತಪ್ಪು ಅಂತ ಆಯ್ತು ಇವೆಲ್ಲವೂ ತಪ್ಪು ಅಂತ ಈಗೇನು ಪ್ರೂವ್ ಆಯ್ತು ಈ ಪ್ಯಾಂಡಮಿಕ್ ಅಲ್ಲಿ ಮನೆಯಲ್ಲಿ ನಿರ್ಮಿತವಾದ ಶುದ್ಧ ಸ್ವಚ್ಛ ಮತ್ತೆ ರೀಸೆಂಟ್ ಆಗಿ ಮಾಡಿದ ಅಡುಗೆನೆ ಶುದ್ಧವಾದ ಆಹಾರ ಈ ಎಲ್ಲ ಕೆ ಎಲ್ಲ ಎಪ್ಸಿಗಳು ಸಿಗಳು ಎಪ್ಸಿಗಳು ಅಲ್ಲೆಲ್ಲ ತಿನ್ಬಿಟ್ಟು ಹಿಂಗೆ ಮಾಡ್ಕೊಂತೀವಿ ಅನ್ನೋದು ಸುಳ್ಳು ಅನ್ನೋದನ್ನ ಪ್ರೂವ್ ಮಾಡ್ತು ಇದೆಲ್ಲವೂ ಕೂಡ ಅದು ಯಾವನೋ ಇಷ್ಟು ಹಿಂಗೊಂದು ಬಾಟ್ಲು ಕುಡಿದ್ಬಿಟ್ಟು ಅವನು ಇನ್ಕ್ರಿಮಿನ್ ಕುಡೀರಿ ಇಷ್ಟು ಆಗೋ ಸುಳ್ಳು ಇವೆಲ್ಲ ಇಟ್ಸ್ ಆಲ್ ಮಾರ್ಕೆಟಿಂಗ್ ಪ್ರೋಸೆಸ್ ಇಟ್ಸ್ ಆಲ್ ಎ ಬಿಗ್ ವಾಫಿಯಾ ಅರೌಂಡ್ ಡ್ರಗ್ ಸೊ ನೀವು ನಿಮ್ಮ ನಿಮ್ಮ ಮನೇಲಿ ಅಡುಗೆ ಮಾಡಿಸ್ಕೊಳ್ಳಿ ಅವತ್ತಿಂದ ಅವತ್ತು ಪರವಾಗಿಲ್ಲ ನೂರು ಗ್ರಾಮೇ ತಗೊಂಬನ್ನಿ ತರಕಾರಿಯ ಫ್ರೆಶ್ಶಾಗಿ ಮಾಡ್ಕೊಳ್ಳಿ ಫ್ರೆಶ್ ತಿನ್ನಿ ಖುಷಿಯಾಗಿರಿ ಬೇರೆಯವ್ರಿಗೆ ಸ್ಕೆಚ್ ಹಾಕಬೇಡಿ ನೀವು ಸುಖವಾಗಿರಿ ನಿಮ್ಮ ಹೆಂಡ್ತಿ ಮಕ್ಕಳನ್ನ ಸುಖವಾಗಿ ಇಟ್ಕೊಳ್ಳಿ ಬೇರೆಯವ್ರ್ ನೋಡ್ಕೊತಿರೋ ಅದು ಗೊತ್ತು ನೀವು ಇಟ್ಕೊಳ್ಳಿ ನಿಮ್ ಮನೆ ಸುಖವಾಗಿ ಇಟ್ಕೊಳ್ಳಿ ಐ ತಿಂಕ್ ಇಷ್ಟ ಮಾಡಿದ್ರೆ ನಿಮ್ಮ ಇಮ್ಯೂನ ಬೂಸ್ಟರ್ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅದು ಯಾವುದೋ ಒಂದು ಕಷಾಯ ಕುಡಿಯೋದ್ರಿಂದ ತಾತ್ಕಾಲಿಕ ನಿರೋಧಕ ಶಕ್ತಿಯನ್ನು ವೃದ್ಧಿ ಮಾಡಬಹುದು ಪರ್ಮನೆಂಟ್ ಆಗಿ ನೀವು ಚೆನ್ನಾಗಿರ್ಬೇಕು ಅಂದ್ರೆ ನಿಯಮಿತ ಆಹಾರ ಪದ್ಧತಿ ಆಹಾರ ಪದ್ಧತಿ ವ್ಯವಸ್ಥಿತ ಜೀವನ ವಿಧಾನಗಳು ಜೀವನ ಶೈಲಿ ಅಂತ ಕೇಳಿದ್ರಿ ಒಂದು ಹೊತ್ತಿಗೆ ಸರಿಯಾಗಿ ಹೇಳೋದು ದಿವಸಕ್ಕೆ ಎಂಟು ಗಂಟೆ ಬೆಳಿಗ್ಗೆ ಆರು ಗಂಟೆ ಅಷ್ಟೊತ್ತಿಗೆ ಒಬ್ಬನಿಗೆ ಕೊನೆ ಪಕ್ಷ ಬುದ್ಧಿವಂತರಿಗೆ ಯಾರು ಜಾಸ್ತಿ ಕೆಲಸ ಮಾಡ್ತಾರೆ ಅವರಿಗೆ ಎಂಟು ಗಂಟೆ ನಿದ್ದೆ ಆಗ್ಲೇಬೇಕು ಇಲ್ಲದೆ ಇದ್ರೆ ನೀವೆಲ್ಲ ಮುಂದೆ ಆಲ್ಸೈಮರ್ಸ್ ಪಾರ್ಕಿನ್ಸನ್ ಡಿಸೀಸ್ಗೆ ಹೋಗ್ತೀರಾ ನೋಡ್ಕೊಳ್ಳಿ ಹೇಳ್ತೀನಿ ಎಂಟು ಗಂಟೆ ನಿದ್ದೆ ಅಂದ್ರೆ ಏನು ಅಂದ್ರೆ ಬೆಳಿಗ್ಗೆ ಆರು ಗಂಟೆಗೆ ಎಂಟು ಗಂಟೆ ನಿದ್ದೆ ಆಗ್ಬೇಕು ಅಂದ್ರೆ ನೀವು ಹತ್ತು ಗಂಟೆಗೆ ಊಟ ಮಾಡಿರ್ಬೇಕು ಸಾರಿ ಸಾರಿ ಹತ್ತು ಗಂಟೆಗೆ ಮಲಗಬೇಕು ಹತ್ತು ಗಂಟೆಗೆ ಮಲಗಬೇಕು ಅಂದ್ರೆ ಎಂಟೂವರೆಗೆ ಊಟ ಮಾಡಿರ್ಬೇಕು ಮತ್ತೆ ಹತ್ತು ಗಂಟೆ ಮಲಗೋ ಒಂದೂವರೆ ಗಂಟೆ ಮುಂಚಿತವಾಗಿ ಬ್ಲಿಕರಿಂಗ್ ಆಬ್ಜೆಕ್ಟ್ ನೋಡಿರಬಾರ್ದು ಯಾರ ಕೇಳೋದಿ ಒಂದೇ ಮನೇಲೆ ಒಂದೇ ಬೆಡ್ ಗಂಡ ಈ ಕಡೆ ಹೆಂಡತಿ ಆ ಕಡೆ ಅವ್ನ ಫ್ರೆಂಡ್ ಜೊತೆ ಅವ್ನ ಫ್ರೆಂಡ್ ಜೊತೆ ಯೋ ನಿನ್ ಪಕ್ಕದಲ್ಲಿರೋ ಹೆಂಡತಿ ಮಾತಾಡ್ಸಯ್ಯ ಆಮೇಲೆ ಬೇರೆಯವ್ರ ಹೆಂಡತಿ ಮಾತಾಡ್ಸೋಂತೆ ದಿಸ್ ಇಸ್ ವಾಟ್ಸ್ ಇಸ್ ಬೀನ್ ಬ್ಯಾಕ್ ಟು ಬೇಸಿಕ್ಸ್ ಅಂತ ಹೇಳ್ತೀವಲ್ವಾ ಮತ್ತೆ ಮರಳಿ ಮಣ್ಣಿಗೆ ಅಂತ ಹೇಳ್ತಿದ್ವಲ್ಲ ಮರಳಿ ಪ್ರಕೃತಿ ಎಡೆಗೆ ಈ ಸರಿ ಪ್ಯಾಂಡಮಿಕ್ ತಂದಿದೆ ಇದನ್ ಅರ್ಥವನ್ನು ಜಾಣ ಯಾರು ಏನ್ ಹೇಳಲಿ ನಿಮ್ಮನ್ನ ಪುರೋಗಾಮಿಗಳು ಅಂತ ಆಗ್ಲಿ ಪ್ರೋಗ್ರೆಸಿವ್ ಅಲ್ಲ ಅಂತ ಕರೀಲಿ ನೀವ್ ಹೊಳ್ಳಿ ಐದಾ ಅಂತ ಕರೀಲಿ ನಿಮ್ಮನ್ನ ಯಾರು ಏನಾರು ಅನ್ಕೊಳ್ಳಿ ಬ್ಯಾಕ್ ಟು ಬೇಸಿಕ್ಸ್ ಬನ್ನಿ ನಿಮ್ಮ ಆಹಾರ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನೀವೆಲ್ಲ ಚೆನ್ನಾಗಿ ಮೇಲೆ ಡಾಕ್ಟರ್ ಏನೇನೋ ಮಾಡ್ಕೊಂಡು ಹೋಗಿ ಆ ಡಾಕ್ಟರ್ ಏನು ಮಾಡಿದ್ರೆ ಏನ್ ಈಗ ಈ ಪ್ಯಾಂಡಮಿಕ್ ಅಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆ ದೊಡ್ಡ ದೊಡ್ಡ ಮಯನ ಅರಮನೆ ಹೋಲು ಇಷ್ಟು ವೈಜ್ಞಾನಿಕ ಮುನ್ನಡೆ ಏನಾಯ್ತು ಸಣ್ಣದೊಂದು ಜೀವಿ ನಿಮ್ ಔಷಧಿಕ ನೀಡಲಿಲ್ಲ ಸೊ ಬ್ಯಾಕ್ ಟು ಅವರ್ಜಿನಲ್ ಓಕೆ ಸೊ ಜೀವನ ಶೈಲಿಯನ್ನ ಚೆನ್ನಾಗಿಟ್ಕೊಂಡು ರೋಗದಿಂದ ದೂರ ಉಳಿಯುವ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರಿ ಡಾಕ್ಟರ್ ಧನ್ಯವಾದ ನಮಸ್ಕಾರ ಓಕೆ ವೀಕ್ಷಕರೇ ನೋಡಿದ್ರಲ್ಲ ಯಾವ ರೀತಿಯಾಗಿ ನಮ್ಮ ಜೀವನ ಶೈಲಿಯನ್ನ ಚೆನ್ನಾಗಿಟ್ಕೊಳ್ಬೇಕು ಅದ್ರ ಮೂಲಕ ನಾವು ಕೋವಿಡ್ ನಿಂದ ದೂರ ಉಳಿಬಹುದು ಅನ್ನುವಂಥದ್ದು ಸೊ ಇದಾಗಿತ್ತು ಈವರೆಗಿನ ಜನದನಿ ವಿಶೇಷ ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ ಟಿವಿ ಫೈವ್ ಇದು ವಾಸ್ತವದ ಪ್ರತಿರೂಪ